STM Film Studio, the complete movie solution, ILI film editing, background score, stereo mixing and mastering, preview with surround sound, 7.1 and 5.1 mixing and mastering, TI, TPX authoring, SFX, dubbing, sound recording, matto music programming gagi samparkisi, STM Film Studio, the complete movie solution. ಎಂಟರ್ಟೈನ್ಮೆಂಟ್ನ ಜೊತೆಗೆ ಜನರ ಭಾವನೆಗಳಿಗೆ ಸ್ಪಂದಿಸುವಂತಹ ಸುಂದರವಾದ ಕಾರ್ಯಕ್ರಮಗಳ ಮೂಲಕ ಎಲ್ಲರ ಜನ ಮನದಲ್ಲಿ ನೆಲೆಯನ್ನು ಕಂಡ ಸ್ಪಂದನಾ ಟಿವಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ನೆನಪಿನ ನಾವಿಕ ಆರ್ ಜೆ ಪ್ರಸನ್ನ. ಇದು ಮೈ ಆಟೋಗ್ರಾಫ್. ಈ ಸೂರ್ಯೋದಯ ಅಂತ ಹೇಳುವಂಥದ್ದು ಪ್ರತಿದಿನ ಎಲ್ಲರ ಬದುಕಿನ ಡೈರಿಯ ಒಂದು ಪುಟದ ಆರಂಭಕ್ಕೆ ಕಾರಣ ಆಗುತ್ತೆ. ಪ್ರತಿದಿನ ಕೂಡ ಒಂದೊಂದು ಪೇಜ್ ಓಪನ್ ಆಗ್ತಾನೆ ಇರುತ್ತೆ. ಆವತ್ತಿನ ದಿನ ಆ ಪೇಜಲ್ಲಿ ನಾವೇನು ಬರಿತೀವಿ ಅನ್ನೋವಂಥದ್ದು ನಮ್ಮ ಬದುಕಿನ ನಾಳೆಗಳು ಸುಂದರವಾಗಿರಬೇಕಾ ಕೆಟ್ಟದಾಗಿರಬೇಕಾ ಅನ್ನೋದನ್ನು ಡಿಸೈಡ್ ಮಾಡುತ್ತೆ. ಸೊ ಆ ಬದುಕಿನ ಪುಸ್ತಕದಲ್ಲಿ ಅದ್ಭುತವಾದ ಅಕ್ಷರಗಳ ಮೂಲಕ ಸಾಧನೆಗಳ ಮೂಲಕ ಹಸ್ತಾಕ್ಷರ ಹಾಕಿದಂಥ ಸಾಧಕರ ಕತೆ ಮೈ ಆಟೋಗ್ರಾಫಲ್ಲಿ. ಇವತ್ತು ನನ್ನ ಜೊತೆಗೆ ತುಂಬ ವಿಶೇಷವಾದಂಥ ಒಬ್ಬರು ವ್ಯಕ್ತಿ ಇದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದ ಚಿರಪರಿಚಿತ ಹೆಸರು. ಒಂದು ಪುಟ್ಟ ಹಳ್ಳಿಯಲ್ಲಿ ಹುಟ್ಟಿ ನೂರಾರು ಕನಸುಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ತನ್ನ ಹುಟ್ಟೂರಿಂದ ನೂರಾರು ಕಿಲೋಮೀಟರ್ಗಳ ದೂರದ ಪರಿಚಯ ಇಲ್ಲದೆ ಇರೋವಂಥ ಊರಿಗೆ ಹೋಗಿ ಅಲ್ಲಿ ಒಂದು ಉದ್ಯಮವನ್ನು ಕಟ್ಟಿ ಆ ನಂತರ ಹೃದಯವಂತಿಕೆಯ ಮೂಲಕ ನೂರಾರು ಜನರ ಕಷ್ಟಗಳಿಗೆ ಸದಾ ಸ್ಪಂದಿಸ್ತಾ ಇರುವಂಥ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಈ ಎಪಿಸೋಡ್ನ ಡೈರಿಯ ಪುಟಗಳಲ್ಲಿ ಅವರ ನೆನಪಿನ ಹಸ್ತಾಕ್ಷರವನ್ನು ಹಾಕ್ಲಿಕ್ಕಿದ್ದಾರೆ. ಆ್ಯಂಡ್ ಅವರು ಬೇರೆ ಯಾರೂ ಅಲ್ಲ, ನಮ್ಮ ತುಳುನಾಡಿನ ಹೆಮ್ಮೆ, ನಮ್ಮ ಕರುನಾಡಿನ ಹೆಮ್ಮೆ, ಸನ್ಮಾನ್ಯ ಶ್ರೀ ಗುರ್ಮೆ ಸುರೇಶ್ ಶೆಟ್ಟಿಯವರು ನನ್ನ ಜೊತೆಗಿದ್ದಾರೆ. ಸರ್ ನಮಸ್ಕಾರ ಆ್ಯಂಡ್ ಮೈ ಆಟೋಗ್ರಾಫ್ಗೆ ಸ್ವಾಗತ. ತುಂಬ ಹೆಮ್ಮೆ ಹಾಗೆ ಖುಷಿ ಎರಡೂ ಕೂಡ ಒಟ್ಟಿಗೆ ನನಗೆ ಫೀಲ್ ಆಗ್ತಾ ಇದೆ. ಯಾಕಂತ ಹೇಳಿದರೆ ಒಬ್ಬ ವ್ಯಕ್ತಿ ಸಾಧನೆಯ ಮೂಲಕ ಶಕ್ತಿ ಆಗ್ತಾರೆ, ಬೇರೆಯವರಿಗೆ ಸ್ಫೂರ್ತಿಯಾಗಿ ಅವರ ಮನಸ್ಸಲ್ಲಿ ನೆಲೆಯನ್ನು ಕಾಣ್ತಾರೆ. ಸೊ ಅಂತಹ ಒಬ್ಬ ವ್ಯಕ್ತಿಗಳಲ್ಲಿ ನೀವು ಕೂಡ ಒಬ್ಬರು. ಇವತ್ತು ನನ್ನ ಜೊತೆಗೆ ಒಂದಷ್ಟು ನಿಮ್ಮ ಜರ್ನಿ ಹೇಗಿತ್ತು. ಇವತ್ತು ಗುರ್ಮೆ ಸುರೇಶ್ ಶೆಟ್ಟಿಯವರು ಅಂತ ಹೇಳಿದಾಗ ಒಬ್ಬ ಉದ್ಯಮಿಯಾಗಿ ಕಣ್ಮುಂದೆ ಬರ್ತಾರೆ, ಒಬ್ಬ ರಾಜಕೀಯ ನಾಯಕರಾಗಿ ಕಣ್ಮುಂದೆ ಬರ್ತಾರೆ, ಸಮಾಜ ಸೇವಕರಾಗಿ ಎಲ್ಲರ ಮನಸ್ಸಲ್ಲಿ ಮೂಡಿ ಬರ್ತಾರೆ. ಆದರೆ ಇದೆಲ್ಲ ಆಗೋದಕ್ಕೂ ಮುಂಚೆ ನೀವು ಕೂಡ ಸಾಕಷ್ಟು ಕಷ್ಟಗಳನ್ನು ಪಟ್ಟಿದ್ರಿ, ನೀವು ಕೂಡ ಅದೆಷ್ಟೋ ಸವಾಲುಗಳನ್ನು ಎದುರಿಸಿದ್ರಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಹುಟ್ಟೂರು, ನಿಮ್ಮ ಬಾಲ್ಯ ಹೇಗಿತ್ತು, ಎಲ್ಲಿ ಹುಟ್ಟಿದ್ರಿ, ಯಾವ ಥರ ನಿಮ್ಮ ಚೈಲ್ಡ್ಹುಡ್ ಇತ್ತು ಅಂತ. ನಾನು ತೀರ್ಥಹಳ್ಳಿ ತಾಲೂಕಿನ ಮಂಡಗದ್ದೆ ಅನ್ನುವಲ್ಲಿ ಹುಟ್ಟಿರುವಂಥದ್ದು 1963 April 4. ಓಕೆ. ಅನಂತರದಲ್ಲಿ ಬಾಲ್ಯದ ವಿದ್ಯಾಭ್ಯಾಸ ಇದೇ ಊರಲ್ಲಿ, ಕಳತೂರಿನ ಈ ಊರಲ್ಲಿ ಅಯ್ಯಣ್ಣ ಹೈಯರ್ ಪ್ರೈಮರಿ ಶಾಲೆಯಲ್ಲಿ ಬಾಲ್ಯದ ವಿದ್ಯಾಭ್ಯಾಸ. ನಂತರ ಹೈಸ್ಕೂಲು ಇಲ್ಲಿಯ ಪಕ್ಕದ ಕಾಪುವಿನ ಮಾರಿಗುಡಿ ಪಕ್ಕದಲ್ಲಿರ್ತಕ್ಕಂಥ ಮಹಾದೇವಿ ಹೈಸ್ಕೂಲ್ನಲ್ಲಿ ನಾವು ವಿದ್ಯಾಭ್ಯಾಸ ಆಗುತ್ತೆ. ಅನಂತರದಲ್ಲಿ ಪಿ ಯು ಸಿಯನ್ನು ಇಲ್ಲಿ ಹಿಂದೂ ಜೂನಿಯರ್ ಕಾಲೇಜಲ್ಲಿ ಮುಗಿಸ್ತೇನೆ. ಅನಂತರದಲ್ಲಿ ಹೊಟ್ಟೆಪಾಡಿಗೋಸ್ಕರ ಬಳ್ಳಾರಿಗೆ ಪಯಣ ಮಾಡಿರುವಂಥದ್ದು, ಅದು ಕೂಡ ಒಂದು ರೋಚಕ ತಿರುವು ನನ್ನ ಬದುಕಲ್ಲಿ ಅಂತ ಹೇಳ್ತೇನೆ. ಪಿ ಯು ಸಿ ಸೆಕೆಂಡ್ ಇಯರ್ಲಿ ಒಂದು 30 ರೂಪಾಯಿ ಫೀಸ್ ಕಟ್ಟಲಿಕ್ಕೆ ಕಷ್ಟ ಆಯಿತು. 30 ರೂಪಾಯಿ 30 ರೂಪಾಯಿ ನಮ್ಮ ತಾಯಿ ಒಬ್ಬರ ಹತ್ರ ಹೇಳಿ ಕಳಿಸ್ತಾರೆ, ಒಂದು 30 ರೂಪಾಯಿ ಫೀಸ್ ಕಟ್ಟಲಿಕ್ಕೆ ಇದೆ, ಅಲ್ಲಿ ಹೋಗಿ ಅವ್ರು ಕೊಡ್ತಾರೆ, ನಾನು ಹೇಳಿದ್ದೀನಿ ತೊಗೊಂಬ ಅಂತೇಳಿ ಅವರು 3 ದಿನ ವೇಟ್ ಮಾಡಿಸ್ತಾರೆ. ಓಕೆ. ಆಮೇಲೆ ನಾನು ಎಲ್ಲೋ ಒಂದು ಕಡೆ ಕೂತಾಗಿ ಹೇಳ್ತಾರೆ, ಅಷ್ಟು ಕಷ್ಟಪಟ್ಟು ಯಾಕೆ ಓದಬೇಕು ಅನ್ನೋಂಥ ಮಾತು ಅವ್ರ ಬಾಯಿಂದ ಬರುತ್ತೆ. ಅದು ನನಗೂ ಅವತ್ತು ರಾತ್ರಿ ನಿದ್ದೆ ಬರಲಿಲ್ಲ, ಹೌದಲ್ವಾ ಇನ್ನೊಬ್ರಿಗೆ ಕಷ್ಟ ಕೊಡಬಾರ್ದಲ್ಲ ಅಂತೇಳಿ. ಹಾಗಾಗಿ ನಾನು ಪಿ ಯು ಸಿ ಪಾಸ್ ಆದ ತಕ್ಷಣ ನಮ್ಮ ತಾಯಿಗೆ ಹೇಳ್ತೇನೆ, ಇನ್ನೂ ನೀವು ಕಷ್ಟಪಡೋದು ಬೇಡ, ನಾನು ಹೋಗಿ ನನಗೆ ಓದಬೇಕು, ಅನಂತರದಲ್ಲಿ ನನ್ನ ಬದುಕನ್ನು ಕಟ್ಟಿಕೊಡ್ಬೇಕು, ನನಗೆ ಕಳಿಸ್ಕೊಡಿ ಅಂತೇಳಿ. ಅಮ್ಮ ಕಣ್ ತುಂಬ ನೀರನ್ನು ತುಂಬಿಕೊಂಡು ನಮ್ಮನ್ನು ಕಳಿಸ್ಕೊಡ್ತಾರೆ. ಬಳ್ಳಾರಿ ಬಹುಶಃ ಆವಾಗ ಯಾರಿಗೂ ಅಪರಿಚಿತ. ಅಪರಿಚಿತ, ಹೌದು. ನಮ್ಮ ತಾಯಿಯ ಅಕ್ಕ, ಮತ್ತು ಅಕ್ಕನ ಗಂಡ, ಅಕ್ಕ ತಂಗಿಯನ್ನು ಅಣ್ಣ ತಮ್ಮನಿಗೆ ಮದುವೆ ಮಾಡಿ ಕೊಟ್ಟಿರುವಂಥದ್ದು. ಒಂದು ಸಣ್ಣ ಅಲ್ಲಿ ಹೋಗುವಾಗ ನಮ್ಮ ಕನಸಿತ್ತು. ಅಲ್ಲಿ ಒಂದು ಹೋಗಿ ನೋಡುವಾಗ ಒಂದು 4 ಟೇಬಲ್ ಒಂದು ಸಣ್ಣ ಹೋಟ್ಲು, ವಾರಕ್ಕೊಂದು 2 ವ್ಯಾಪಾರ. ಅಲ್ಲಿ ಹೋಗ್ತೇನೆ, ಅಲ್ಲಿ ಹೋಗಿ ಆನ್ ದಿ ವೇ ಟು ಬಾಂಬೆ ನಮ್ಮ ತಾಯಿ ಹೇಳ್ತಾರೆ, ಅಲ್ಲಿ ಹೋಗೋ ಮುಂಚೆ ಬಳ್ಳಾರಿಯಲ್ಲಿ ನಮ್ಮ ಅಕ್ಕ ಸಂಜಿರೋನ ತುಂಬ ಪ್ರೀತಿ ಮಾಡಿದ್ದಾರೆ, ನಿನ್ನ ಸಾಕಿದ್ದಾರೆ, ಆ ಕಾರಣಕ್ಕೆ ನೀನು ಅಲ್ಲಿ ಹೋದರೆ ಅವ್ರ ಆಶೀರ್ವಾದ ತೊಗೊಂಡು ಮತ್ತೆ ಬಾಂಬೆ ಹೋಗು ಅಂತ ಹೇಳ್ತಾರೆ. ಅಲ್ಲಿ ಹೋದಾಗ ಅವರು, ನಾನು ಹೇಳ್ತೇನೆ ಈ ಥರ ಕತೆ
ನಾನು ಮುಂದೆ ಬಾಂಬೆ ಹೋಗೋನಿದ್ದೇನೆ, ಒಂದು ವಾರ ನಿಮ್ಮ ಜೊತೆ ಇದ್ದೀನಿ ಅಮ್ಮ ಹೇಳಿದ್ದಾರೆ ಅಂತೇಳಿ. ಅವ್ರು ಅವಾಗ ತುಂಬ ಅಳ್ತಾರೆ, ಬಾಂಬೆ ಅನ್ನೋದು ತುಂಬ ಸಮುದ್ರ, ಇಲ್ಲಿ ಕಷ್ಟ ಇದೆ ಯಾಕಂತೇಳಿ, ಒಂದಿಷ್ಟು ಏನೋ ಗಂಜಿ ಸಿಗ್ಬೋದು ನಮಗೆ, ನೀನು ಇಲ್ಲೇ ಇದ್ರೆ ಒಳ್ಳೆಯದು, ನಮಗೂ ಯಾರಿಲ್ಲ ಅಂಥೇಳಿ. ನಾನು ಇಲ್ಲಿ ನನಗೊಂದಷ್ಟು ಜವಾಬ್ದಾರಿ ಇದೆ, ಈಗ ನಮ್ಮ ಸಂಸಾರಕ್ಕೆ ತಮ್ಮನನ್ನ ಅಣ್ಣನೂ ನಾನೇ, ನಮ್ಮ ತಮ್ಮಂದರಿಗೆ ಅಪ್ಪನೂ ನಾನೇ. ಅಂದರೆ ತಂದೆ ತುಂಬ ಲಾಸ್ ಆಗಿದ್ರು, ಅವರು ಏನೊಂದು ವ್ಯವಹಾರ ಮಾಡಿ ತುಂಬ ಲಾಸ್ ಆಗಿದ್ರು. ಆ ಕಾರಣಕ್ಕಾಗಿ ನಾನು ಇಲ್ಲ, ಮತ್ತು ನನಗೆ ಗೊತ್ತಾಗಲಾರ್ದ ರೀತಿಯಲ್ಲಿ ಅವರು ತೊಗೊಂಡೋಗಿ ನನಗೆ ಅವರು ಬಿ ಕಾಮ್ಗೆ ಸೇರಿಸ್ತಾರೆ. ಪಾಪ ಅವ್ರಿಗೆ ಏನು ಗೊತ್ತಿಲ್ಲ, ಬಳ್ಳಾರಿಯಲ್ಲಿ ನನ್ನ ಟಿ ಸಿ ನೋಡ್ತೇನೆ, ಬೆಳಿಗ್ಗೆ ಹುಡುಗ ಇರಲಿಲ್ಲ, ಮತ್ತೆ ನೋಡೋಗಿ ಅಲ್ಲಿ ಹೋಗಿ ಅವ್ರು ಸೇರಿಸಿ ಬಂದಾಗಿದ್ದೆ. ಅಂದರೆ ನಾನು ಅಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ ನನ್ನಲ್ಲೂ ಸೇರಿಸಿ ಬರ್ತಾರೆ. ಹಾಗೆ ಅದು ಹೇಳ್ತಾರಲ್ಲ, ನಾನು ಎಲ್ಲ ಕಡೆ ಹೇಳ್ತಾ ಇರ್ತೇನೆ, ಈಗ ಬದುಕಲ್ಲಿ ನಾವು ಅಂದ್ಕೊಂಡೋದು ಯಾವುದು ನಡೆಯುವುದು ಇಲ್ಲ. ಒಂದ್ ಕಡೆ ಹೇಳ್ತಾರೆ, ಹೆತ್ತ ಸೂತಕವು 10 ದಿನ ಪರ್ಯಂತ, ಸತ್ತ ಸೂತಕವು 11 ದಿವಸ, ಮತ್ತೆರುಣ ಸೂತಕವು ಜನ್ಮ ಜನ್ಮಾಂತರದಿ, ಎತ್ತ ಹೋದರೂ ಬಿಡೋದು ಬೆನ್ನತ್ತಿಬಹುದು ಅಂತೇಳಿ. ಬಹುಶಃ ನಮ್ದು ನಿರುಣ ಅಲ್ಲಿ ಇತ್ತೇನೋ, ಆ ಕಾರಣಕ್ಕಾಗಿ ಪಾಪ ಅವರು ನಮ್ಮನ್ನು ಬಿಟ್ಕೊಡ್ಬಾರ್ದು ಅನ್ನೋ ಕಾರಣಕ್ಕಾಗಿ ಅವರು ಅಲ್ಲಿ ನಮ್ಮನ್ನು ಉಳಿಸ್ಕೊಳ್ತಾರೆ. ಅನಂತರದ್ದು ಮತ್ತೆ ನಾನು ಬಳ್ಳಾರಿಯಲ್ಲಿ ಹೊಸ ಬದುಕು ಪ್ರಾರಂಭ ಆಯಿತು. ಸೊ ಎಲ್ಲೊಂದು ಕಡೆ ಸರ್, ಈ 30 ರೂಪಾಯಿಗೆ 3 ದಿವಸ ಯಾರು ಕಾಯಿಸಿದ್ರು, ಅವ್ರು ಆ 3 ದಿವಸದ ಮೊದಲೇ 30 ರೂಪಾಯಿ ಕೊಟ್ಟಿರ್ತಿದ್ರೆ ಇವತ್ತು ಗುರ್ಮೆ ಸುರೇಶ್ ಶೆಟ್ಟಿ ಅವರ ನಿಜವಾದ ಸಾಮರ್ಥ್ಯ ಏನಿದೆ, ಅಥವಾ ಒಬ್ಬ ಇಷ್ಟು ದೊಡ್ಡ ಸಾಧಕನಾಗಿ ನಾವು ನೋಡ್ತಾ ಇರಲಿಲ್ವೇನೋ. ಎಲ್ಲೊಂದು ಕಡೆ ಕೆಲವೊಂದು ನೆಗೆಟಿವ್ ವಿಷಯಗಳನ್ನು ನಾವು ಪಾಸಿಟಿವ್ ಆಗಿ ತಕೊಂಡ್ರೆ ಹೇಗೆ ಲೈಫಲ್ಲಿ ಮೇಲೆ ಬರ್ಬೋದು ಅನ್ನೋವಂಥದ್ದು ನಿಮ್ಮ ಮೂಲಕ. ಈ ಊರು ಬಿಟ್ಟು ಬಳ್ಳಾರಿಗೆ ಬಂದ್ರಿ, ಆಮೇಲೆ ಈಗ ನಿಮ್ಮನ್ನು ನೋಡಿದಾಗ ತುಂಬ ಪ್ರಬುದ್ಧವಾದಂಥ ಒಂದು ವ್ಯಕ್ತಿತ್ವ, ತುಂಬ ಚೆನ್ನಾಗಿ ಆ ಕನ್ನಡ ಭಾಷೆಯ ಶಬ್ದಗಳನ್ನು ಬಳಸಿರ, ನನಗೆ ತುಂಬ ಇಷ್ಟ ನಿಮ್ಮ ಭಾಷಣಗಳನ್ನು ಕೇಳೋದು ಅಂತ ಹೇಳಿದರೆ. ಈ ಚೈಲ್ಡ್ಹುಡ್ಡಲ್ಲಿ ಹೇಗಿದ್ರಿ, ಹೀಗೆ ತುಂಬ ಸೀರಿಯಸ್ ಆಗಿ ಗಾಂಭೀರ್ಯದಿಂದ ಆ ಗಂಭೀರತೆ ಇತ್ತ, ಅಥವಾ ತುಂಬ ನಾಟಿಯಾಗಿದ್ರ, ಹೇಗಿತ್ತು ನಿಮ್ಮ ಚೈಲ್ಡ್? ಇಲ್ಲ, ನಾಟಿಯಾಗಿಂತೂ ಇರಲಿಲ್ಲ, ನಾನು ತುಂಬ ಸಾಧು ಸ್ವಭಾವ ಅಂತಾನೆ ನಮ್ಮ ತಾಯಿ ಹೇಳ್ತಿದ್ರು. ಮಗುಗೆ ಹಾಲು ಕೊಟ್ಟು ಹೋದರೆ ಮತ್ತೆ ಬರೋ ತನಕ ಅಳ್ತಾ ಇರಲಿಲ್ಲ ಆ ಥರ. ಅದು ನಮ್ಮ ಬದುಕು ಆ ರೀತಿ ಬೆಳೆದು ಬಂದಿದೆ. ಮತ್ತೆ ಸ್ವಲ್ಪ ನಾನು ಸ್ವಲ್ಪ ಸೆನ್ಸಿಟಿವ್ ಮನುಷ್ಯ, ಎಲ್ಲಾದರೂ ಅವಮಾನ ಆದರೆ ಅಥವಾ ನೋವಾದರೆ ನಾನು ಒಬ್ಬನೇ ದುಃಖ ಪಡ್ತೀನಿ, ಪ್ರತಿಕ್ರಿಯೆ ಎಲ್ಲ ಕೊಡ್ಲಿಕ್ಕೆ ಹೋಗಲಿಲ್ಲ. ಇವತ್ತಿಗೆವರೆಗೆ ಅದನ್ನೇ ನಡ್ಸ್ಕೊಂಡು ಬಂದಿದ್ದೀನಿ ಅಂತೇಳಿ. ಅಂದರೆ ಹೇಳ್ತಾರೆ, ನನಗೆ ಬಳ್ಳಾರಿ ತುಂಬ ಕಲಿಸಿದೆ. ನಿಜ, ಬಳ್ಳಾರಿಯ ವಚನ ಸಾಹಿತ್ಯ ಇರ್ಬೋದು, ಅಲ್ಲಿಯ ಶರಣ ಸಾಹಿತ್ಯ ಇರ್ಬೋದು, ಮತ್ತು ಎಂ ಪಿ ಪ್ರಕಾಶ್ ಅವರು ನನ್ನ ಗುರುಗಳು. ಓಕೆ, ಮಾಜಿ ರಾಜಕಾರಣಿ. ಮಾಜಿ ರಾಜಕಾರಣಿ, ಅಲ್ಲಿ ಡೆಪ್ಯೂಟಿ ಸಿ ಎಂ ಆಗಿದ್ದರು ಅವರು. ಆವಾಗಲೇ ನನಗೆ ರಾಜಕೀಯಕ್ಕೆ ಆಫರ್ ಕೊಟ್ಟಾಗ ನಾನು ಅಂದರೆ ಇಲ್ಲ ಸರ್, ನನಗೆ ತುಂಬ ಜವಾಬ್ದಾರಿ ಇದೆ, ಒಂದು ಸಣ್ಣ ಹುಲ್ಲಿನ ಮನೇಲಿ ಇರುವಂಥದ್ದು, ಊರ ಕಡೆ ಏನಿಲ್ಲ ನಮಗೆ, ಹಾಗಾಗಿ ಬದುಕಲ್ಲಿ ಏನೋ ಸಾಧನೆ ಮಾಡಬೇಕು ನಾನು ಅಂತೇಳಿ ಅವ್ರ ಮುಂದೆ ಹೇಳಿದಾಗ ಅವರು ಆಯ್ತಪ್ಪ ನಿನ್ನಿಷ್ಟ ಅಂತ ಹೇಳಿ ಇದು ಮಾಡಿದ್ರು. ಕೊನೆಗೆ ಅವ್ರು ಸಾಯುವಾಗ ಕೂಡ 3 ದಿವಸ ಅವ್ರ ಜೊತೆಗೆ ಇದ್ದೆ ನಾನು. ಅವ್ರಿಗೆ ಕ್ಯಾನ್ಸರ್ ಆಗಿ ಸತ್ತರು, ತುಂಬ ಕಾಲು ನೋವಿತ್ತು. ಅವಾಗ ಅವ್ರ ಕಾಲು ನೋವತ್ತಾ ಹೊತ್ತ ಅವ್ರು ಹೇಳಿದ್ರು, ಅವರು ನಾನು ಯಾರ್ಯಾರಿಗೂ ಏನೇನು ಮಾಡಿದೆ ಅಯೋಗ್ಯರಿಗೆ, ನಿನಗೇನು ಮಾಡಿಲ್ಲಲ್ಲಪ್ಪ ಅಂತೇಳಿ. ಇಲ್ಲ ಸರ್, ನಾನು ಚೆನ್ನಾಗಿದ್ದೀನಿ ದೇವ್ರದಿಂದ, ನೀವು ಏನು ಮಾಡಿಲ್ಲ ಅದ ಕಾರಣ ನಾನು ಇವತ್ತು ಈ ರೀತಿ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಹಾ, ಅಂತೇಳಿ. ಸರಿ, ಬಳ್ಳಾರಿಯ ಜೀವನ ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ಮಲೆನಾಡಲ್ಲಿ ಅಥವಾ ನಮ್ಮ ತುಳುನಾಡು ಈ ಒಂದು ಸಂಬಂಧಗಳು, ಈ ಸಂಸ್ಕೃತಿ ಸಂಸ್ಕಾರಗಳ ನಡುವೆ ಬೆಳೆದು ದೂರದ ಊರು ಬಿಸಿಲ ನಾಡು ಆ್ಯಂಡ್ ಅಲ್ಲಿನ ಜನರ ಒಂದು ಕಲ್ಚರೇ ಬೇರೆ ರೀತಿಯಾಗಿದೆ. ಆ ಟೈಮಲ್ಲಿ ನೀವು ಬಿಸ್ನೆಸ್ ಶುರು ಮಾಡಿದಾಗ ಎದುರಿಸಿದ ಸವಾಲುಗಳು ಹೇಗಿತ್ತು? ಇಲ್ಲ, ತುಂಬ ಕಷ್ಟ ಇತ್ತು, ಒಂಥರ ಚಾಲೆಂಜಿಂಗ್ ಆಗಿತ್ತು. ಹೇಳ್ತಾರಲ್ಲ, ಅದೊಂಥರ ಬಿರು ಬಿಸಿಲ ನಾಡು. ಅನಂತರದಲ್ಲಿ ಅನಿವಾರ್ಯ ಇತ್ತು ನನಗೆ, ಬೇರೆ ದಾರಿ ಇರಲಿಲ್ಲ. ಕಾಲೇಜಿಗೆ ಸೇರಿ ಆಗಿದೆ, ಅಲ್ಲಿ ಬದುಕನ್ನು ಕಟ್ಟಿಕೊಳ್ಬೇಕು, ಇರೋದ್ರಲ್ಲಿ ಏನೋ ಸಾಧನೆ ಮಾಡಬೇಕು. ಮತ್ತು ಜನ ಅವರ ಭಾಷೆ ಗಡಿಸೋದ್ರೂ ಕೂಡ ಭಾವ ಗಡಿಸಿರಲಿಲ್ಲ. ಹೌದು, ಅವರು ಒಂದ್ಸಲ ನಾವು ಇದ್ದೀವಿ ಅಂತೇಳಿ ಖಂಡಿತ ನನಗೆ ಋಣ ಇದ್ದರೆ ಬಳ್ಳಾರಿಯ ಅಲ್ಲಿ ನನ್ನಲ್ಲಿ ನಾನು ಮತ್ತು ರವಿ ಬೆಳಗೆರೆ ಸೇರಿ ಅಲ್ಲಿ ಒಂದು ಎ ಪಿ ಎಂ ಸಿ ಹಮಾಲರ ಸಂಘ ಅಂತ ಇತ್ತು. ಓಕೆ, ನನ್ನ ಅದರೊಳಗಡೆ ನನ್ನ ಹೋಟ್ಲ್ ಇತ್ತು. ಹಾಗಾಗಿ ನನಗೆ ಬೆಳಿಗ್ಗೆ ನೋಡಿದಾಗ ಅನಿಸ್ತು ಇವ್ರಿಗೆ ಏನಾದರೂ ಮಾಡಬೇಕಲ್ಲ ಅಂತೇಳಿ. ಓಕೆ, ರವಿ ಬೆಳಗೆರೆ ಬಗ್ಗೆ ನೀವೆಲ್ಲ ಕೇಳಿದ್ದೀವಿ. ಸೊ ತುಂಬ ಆತ್ಮೀಯ ಸಂಬಂಧ ನಿಮ್ಮ? ತುಂಬ ಸಂಬಂಧ ಇತ್ತು, ಒಟ್ಟಿಗಿದ್ದಂಥವ್ರು ನಾವೆಲ್ಲ. ಆವಾಗ ಅವನಿಗೆ ಹೋಗಿ ಹೇಳಿದೆ, ನಾನು ಏನೋ ಮಾಡಬೇಕು, ದಿನ ಕುಡಿತ ಸಂಪಾದನೆ ಮಾಡ್ತಾರೆ, ರಾತ್ರಿ ಕುಡಿತು ಮತ್ತೆ ಎಲ್ಲ ಇದು ಮಾಡ್ತಾರೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲ, ರವಿ ನಮ್ಗೆಲ್ಲ ಅದು ಏನೋ ಸ್ವಲ್ಪ ಮಾಡ್ಬೋದು ಅಂತ ಅನಿಸ್ತದೆ ನನಗೆ. ಸರಿ ಅಂತೇಳಿ ಅವ್ರನ್ನೆಲ್ಲ ಕರೆದು ಒಂದ್ಸಲ ಮೀಟಿಂಗ್ ಮಾಡಿ ಒಂದಷ್ಟು ಜನ, ತುಂಬ ಜನರು ಕುಡಿಯೋದನ್ನು ಬಿಡಿಸಿದ್ದೀವಿ, ಆ ಮಕ್ಕಳಿಗೆ ಶಾಲೆಗೆ ಸೇರಿಸೋ ಕೆಲಸವನ್ನು ಮಾಡಿದ್ವಿ. ಇದು ನನಗೆ ತೃಪ್ತಿ ಕೊಟ್ಟಂಥ ಕೆಲಸ ಸಣ್ಣ ವಯಸ್ಸು. ಮತ್ತು ನನಗೆ ಅವರು ಕೂಡ ನಮ್ಮನ್ನು ಅಷ್ಟೇ ಪ್ರೀತಿ ಮಾಡ್ತಾರೆ, ನನ್ನ ಪ್ರತಿ ಬದುಕಿನ ತಿರುವಲ್ಲಿ ಕೂಡ ನನ್ನ ಸಂಭ್ರಮ ಮತ್ತು ಸಂತಾಪಕ್ಕೆ ಅವರೆಲ್ಲರೂ ಸಾಕ್ಷಿ ಆಗ್ತಿದ್ರು. ಓಕೆ, ಮತ್ತು ನನಗೆ ಋಣ ಇದ್ದರೂ ಕೂಡ ನಾನಿವತ್ತು ನೇರವಾಗಿ ಹೇಳಬೇಕು, ಋಣ ಇದ್ದರೆ ಕೂಡ
ಹತ್ತು ರೂಪಾಯಿಗೆ ಏನು ಮೂಟೆ ಹೊರತಾರಲ್ಲ ಹಮಾಲ್ ಋಣ ಇವತ್ತು ನನ್ನ ತಲೆ ಮೇಲೆ ಇದೆ. ನಿಜವಾಗ್ಲೂ ನಿಮ್ಮ ಸಕ್ಸಸ್ ನ ಹಿಂದೆ ಅವರ ಕೊಡುಗೆ ಪ್ರೀತಿ ಕೊಟ್ಟಂತ ಜನ ಅದು. ಓಕೆ ಓಕೆ ಸರ್, ಈ ಬಳ್ಳಾರಿಯಲ್ಲಿ ನಿಮ್ಮ ಬಿಸ್ನೆಸ್ ಶುರು ಆಗುತ್ತೆ, ಈ ಊರು ಬಿಟ್ಟು ಹೋಗ್ತೀರಿ ಇಲ್ಲಿ ಕಷ್ಟ ಇದೆ ಅಂತ, ಅಲ್ಲಿ ಹೋದಾಗ ಸಾಕಷ್ಟು ಸವಾಲುಗಳನ್ನು ಎದುರಿಸ್ತೀರಿ. ಯಾವತ್ತಾದ್ರೂ ನಿಮಗೆ ಈಗಿನ ದಿನಮಾನಗಳಲ್ಲಿ ನಾವು ಈ ಕರೋನಾ ಆಯಿತು, ಲಾಕ್ಡೌನ್ ಆಯಿತು, ಬಿಸ್ನೆಸ್ ಲಾಸ್ ಆಯಿತು, ಎಷ್ಟೋ ಜನ ಬಿಸ್ನೆಸ್ ಮ್ಯಾನ್ಗಳು ಸುಸೈಡ್ ಮಾಡ್ಕೊಂಡಿರೋದನ್ನು ನಾವು ಕೇಳಿದ್ದೀವಿ, ಲಾಸ್ ಆಯಿತು ಅಂದ ಕೂಡಲೇ ಇಲ್ಲ ಮತ್ತೆ ವಾಪಸ್ ಊರಿಗೆ ಹೋಗುವ, ಇಲ್ಲ ನನ್ನ ಹತ್ರ ಇದಾಗಲ್ಲ, ಆ ಥರದ ಸಂದರ್ಭ ಯಾವತ್ತಾದ್ರೂ ಬಂದಿತ್ತ? ಖಂಡಿತ, ಬದುಕು ಸುಮಾರು ಸಲ ಆ ಥರ ನಮಗೆ ತುಂಬ ಪರೀಕ್ಷೆ ಮಾಡಿದೆ, ತುಂಬ ಪರೀಕ್ಷೆ ಮಾಡಿದೆ. ಈಗ ಲಾಸ್ ಆಗಿದೆ, ಮೊನ್ನೆ ಕೊರೋನಾ ಕೂಡ ತುಂಬ ಲಾಸ್ ಆಯಿತು. ಬಾಂಬೆಯಲ್ಲಿ ನಮ್ಮ ವ್ಯವಹಾರ ಇರೋದ್ರಿಂದ ಅಲ್ಲಿ 2 ವರ್ಷಗಳ ಕಾಲ ನಿರಂತರ ಪರೀಕ್ಷೆ, ಸುಮಾರು 600-700 ಜನ ಕೆಲಸಕ್ಕೆ, ಅವರ ಜವಾಬ್ದಾರಿ, ಅವರ ಸಂಸಾರಿಗೆ ಜವಾಬ್ದಾರಿ ನಮ್ಮ ತಲೆ ಮೇಲೆ. ಊರಲ್ಲಿ ಏನೋ ವ್ಯವಹಾರ ಮಾಡಿದೆ, ಅಲ್ಲೂ ಸುಮಾರು ಒಂದಷ್ಟು ಲಾಸ್ ಆಯಿತು. ಆ ಥರ ಆಗಿದೆ. ಆದರೆ ಒಂದು ಹೇಳ್ತೇನೆ ನಾನು, ನಾವು ಬದುಕಲ್ಲಿ ವಿಶ್ವಾಸವನ್ನು ಕಳ್ಕೊಬಾರ್ದು. ಶ್ರಮ ಮತ್ತು ಶ್ರದ್ಧೆ ಎರಡೂ ಬದುಕಲ್ಲಿ ಬೇಕಾಗುತ್ತೆ, ಎಲ್ಲ ಕಡೆ ಹೇಳಿ ಹೋಗುವಂಥದ್ದು. ಮತ್ತೆ ಏನಾಗ್ತದೆ ಇವರೇ, ನಮಗೆ ಬಡತನ ಕಲಿಸಿದ ಪಾಠವನ್ನು ಸಿರಿತನ ಎಂದು ಕಲಿಸುವುದಿಲ್ಲ. ನಿಜ ನಿಜ, ಎಂದು ಕಲಿಸುವುದಿಲ್ಲ ನಮಗೆ ಬದುಕಿನ. ಸುಮಾರು 30-35 ವರ್ಷಗಳ ಕಡೆಗೆ ವರ್ಷದವರೆಗೆ ಅಡಿಗಡಿಗೆ ನಮಗೆ ಪರೀಕ್ಷೆ ಆಗಿದೆ, ಅಡಿಗಡಿಗೆ ಪರೀಕ್ಷೆ ಆಗಿದೆ. ಬದುಕನ್ನು ಕಟ್ಟಿಕೊಳ್ಬೇಕಾದ್ರೆ ಸುಮಾರು 25 ವರ್ಷ ಬೇಕಾಗಿತ್ತು. ಹೊಟ್ಟೆ ತುಂಬ ಊಟ ಮಾಡಬೇಕು, ಮೈ ತುಂಬ ಬಟ್ಟೆ ಹಾಕೋಬೇಕಂದ್ರೆ 20-25 ವರ್ಷಗಳ ಕಾಲ ಏನಿರಲಿಲ್ಲ, ಏನಿಲ್ಲದೆ ಒಂದು ಜೊತೆ ಬಟ್ಟೆಯಿಂದ ನಾನು ಊರು ಬಿಟ್ಟವನು. ಓಕೆ ಓಕೆ, ಆ ಕಾಲಘಟ್ಟದಿಂದ. ಮತ್ತು ಇವತ್ತಿನ ಈಶ್ವರಿಗೆ ನಾನು ದೈವ ಮತ್ತು ಧರ್ಮವನ್ನು ತುಂಬ ನಂಬಿದ್ದವನು ಬದುಕಲ್ಲಿ. ಇವತ್ತಿಗೆ ಅದೇ ಕೆಲಸ ಮಾಡ್ತೇನೆ. ಒಂದು ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತಾರೆ, ಒಳ್ಳೆಯದಾದರೂ ಕೂಡ ಭಗವಂತನ ಸಾನ್ನಿಧ್ಯಕ್ಕೆ, ಏನಾದರೂ ಇದ್ರೂ ಕೂಡ ಭಗವಂತನ ಪರೀಕ್ಷೆ ಅಂತಲೇ ನಾವು ಸ್ವೀಕಾರ ಮಾಡಬೇಕಂತೆ. ನಾನು ಎಲ್ಲ ಕಡೆ ತುಂಬ ಶಾಲೆಗಳಿಗೆಲ್ಲ ಹೋಗ್ತೇನೆ, ಮಕ್ಕಳಲ್ಲಿ ವಿಶ್ವಾಸ ತುಂಬಬೇಕು ಅನ್ನೋಂಥ ಕೆಲಸವನ್ನು ಮಾಡಿದಾಗ ಇದೇ ಕೆಲಸ ನನ್ನ ವೈಯಕ್ತಿಕ ಬದುಕಿನ ಉದಾಹರಣೆಯನ್ನು ಕೊಡ್ತೇನೆ ನಾನು. ನಾವು ಎದೆಗುಂದಬಾರದು ಬದುಕಲ್ಲಿ. ಬಹಳ ನೀವು ಅದೇ ಧರ್ಮ ಮತ್ತೆ ದೈವ ಭಕ್ತಿ ಎರಡು ನಿಮ್ಮನ್ನ ಧರ್ಮ ಮಾರ್ಗದಲ್ಲಿ ಸತ್ಯ ಮಾರ್ಗದಲ್ಲಿ ಸಾಗೋದಕ್ಕೆ ನಿಜವಾಗ್ಲೂ ಕಾರಣ ಆಗಿದೆ. ಸರ್, ನೀವು ಹೇಳಿದ್ರಿ 25 ವರ್ಷದವರೆಗಿನ ಜೀವನದಲ್ಲಿ ಒಂದು ಒಳ್ಳೆ ಲೈಫ್ ಸ್ಟೈಲ್ ಅನ್ನ ನಿಮ್ಗೆ ಎಂಜಾಯ್ ಮಾಡೋದಕ್ಕೆ ಆಗ್ಲಿಲ್ಲ, ಅಂದ್ರೆ ಅಷ್ಟು ಕಷ್ಟ ಆಯ್ತು. ಈ ಮದುವೆ ಅನ್ನೋಂತ ವಿಷಯ ಬಂದಾಗ, ಸೊ ಎಲ್ಲೊಂದು ಕಡೆ ನಾವು ಬೇರೆ ಬೇರೆ ಬಿಸ್ನೆಸ್ಗಳನ್ನು ಮಾಡ್ತಾ ಇರ್ತೀವಿ ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿ ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಫ್ಯಾಮಿಲಿ ಸಪೋರ್ಟ್ ತುಂಬ ಮುಖ್ಯವಾಗುತ್ತೆ. ನಿಮ್ಮ ಲೈಫಲ್ಲಿ ನಿಮ್ಮ ಮನೆಯವರು ಯಾವಾಗ ಬಂದರು, ಯಾವಾಗ ಅವರ ಎಂಟ್ರಿ ಆಯಿತು ನಿಮ್ಮ ಲೈಫಲ್ಲಿ? 1991 ಮದುವೆ ಆಗ್ತದೆ. ಸಾಧಾರಣ ಮಟ್ಟಿಗೆ ಲೈಫಲ್ಲಿ ನಾನು ಸೆಟ್ಲ್ ಆಗಿದ್ದಾಗ ತುಂಬ ಏನಿದಿಲ್ಲ, ಒಂದು ಹೊಟ್ಟೆ ಬಟ್ಟೆ ತೊಂದರೆ ಇಲ್ಲ, ಯಾರನ್ನೋ ಒಬ್ಬರನ್ನ ಕೇಳುವ ಅವಶ್ಯಕತೆ ಇಲ್ಲ. ಆ ರೀತಿಯಲ್ಲಿ ನಮ್ಮ ಬದುಕನ್ನು ಭಗವಂತ ಒದಗಿಸ್ಕೊಟ್ಟಿದ್ದೆ. ಮತ್ತು ಒಳ್ಳೆ ಸಂಬಂಧ ಬಂತು. ನನ್ನ ಹೆಂಡತಿ ಅವರು ಬಾಂಬೆಯಲ್ಲಿ ಹುಟ್ಟಿ ಬಾಂಬೆಯಲ್ಲಿ ಬೆಳೆದವಳು, ಮತ್ತು ಒಳ್ಳೆಯವರು ತುಂಬ. ಮತ್ತು ಶ್ರೀರಾಮಚಂದ್ರ ಒಂದು ಕಡೆ ಹೇಳ್ತಾನೆ, ಸಮರ್ಥ ನಾಯಕರು ಸಮರ್ಥ ತಮ್ಮಂದಿರಿದ್ದಾಗ ಆತ ಆವಾಗ ಆತನ ಅಣ್ಣನ ಬದುಕು ಸಾರ್ಥಕ್ಯವನ್ನು ಪಡಿತದೆ ಅಂತೇಳಿ. ನನ್ನ ಬದುಕಲ್ಲಿ ಕೂಡ ಹಾಗೆ ಆಗಿದೆ. ನಾನು ಎಡಗೈಯಲ್ಲಿ ಹೇಳಿದ್ದನ್ನು ತೋರಿಸಿದ್ದನ್ನು ನನ್ನ ಇಬ್ಬರು ತಮ್ಮನವರು ಹರೀಶ್ ಮತ್ತು ಸತೀಶ್ ಅಂತೇಳಿ ಅವರು ತಲೆ ಮೇಲೆ ಹೊತ್ತು ಇವತ್ತಿಗೂ ಮಾಡ್ತಿದ್ದಾರೆ, ಅವತ್ತಿಗೂ ಮಾಡಿದ್ದಾರೆ. ನನ್ನ ಯಶಸ್ಸಿನ ಯಶಸ್ಸು ಅಂತ ನಾನು ಹೇಳುವುದಿಲ್ಲ, ಅಂಥ ದೊಡ್ಡ ಸಾಧನೆ ಏನು ಮಾಡಲಿಲ್ಲ, ಏನಾದರೂ ಮಾಡಿದರೆ ಅವರು ನಾವು ಅದು ಯಾವತ್ತು ತುಂಬಿದ ಕೂಡ ತುಳುಕುವುದಿಲ್ಲ ಅಂತ ಹೇಳ್ತಾರೆ. ಅಂಥದಕ್ಕೆ ಕೆಲವೇ ಕೆಲವು ಜನರು ಉದಾಹರಣೆಯಾಗಿ ನಿಲ್ತಾರೆ, ಅಂಥವರಲ್ಲಿ ನೀವು ಕೂಡ ಒಬ್ಬರು. ಬಹುಶಃ ನಿಮ್ಮ ಯಶಸ್ಸಿನ ಹಿಂದೆ ನಿಮ್ಮ ತಮ್ಮಂದಿರ ಒಂದು ಕೊಡುಗೆ ಕೂಡ ಇದೆ. ಖಂಡಿತ ಖಂಡಿತ. ಸರಿ, ಫ್ಯಾಮಿಲಿ ಅಂತ ಬಂದಾಗ ಒಂದು ಸ್ವಲ್ಪ ನಾವು ಸೀರಿಯಸ್ ಆಗಿ ಹೋಗ್ತಾ ಇರೀವಿ, ಒಂದು ಸ್ವಲ್ಪ ಈಚೆ ಬರುವ ಅಂತ. ನೀವು ಕಾಲೇಜ್ ಡೇಸಲ್ಲಿ ಇಷ್ಟು ಚೆನ್ನಾಗಿ ಮಾತಾಡ್ತೀರಿ, ಈ ಸಾಹಿತ್ಯಿಕವಾಗಿ ನಿಮ್ಮ ಪದ ಪ್ರಯೋಗ ಆಗುತ್ತೆ, ಆ ಭಾಷಣಗಳಿರ್ಬೋದು ಅಥವಾ ಮಾತಾಡಬೇಕಾದ್ರೆ ತುಂಬ ಒಳ್ಳೊಳ್ಳೆ ಶಬ್ದಗಳನ್ನು ಬಳಸ್ತೀರ. ಕಾಲೇಜಲ್ಲಿ ಇರಬೇಕಾದ್ರೆ ಯಾವತ್ತಾದರೂ ಈ ಪ್ರೇಮ ಪತ್ರಗಳನ್ನೇನಾದರೂ ಬರೆದಿದ್ದೀರಾ ಸರ್? ಇಲ್ಲ ಇಲ್ಲ, ಆ ಥರ ಯೋಚನೆ ಮಾಡಲಿಕ್ಕೆ ಟೈಮ್ ಇರಲಿಲ್ಲ. ಮತ್ತು ಏನಾಗ್ತಿತ್ತು, ಬೆಳಿಗ್ಗೆ 4 ಗಂಟೆ ಹೇಳ್ತಿದ್ದೆ, ಹೋಟ್ಲ್ ಓಪನ್ ಮಾಡ್ತಿದ್ದೆ. ನಾನು ನಿಮಗೆ ಹೇಳಬೇಕು, ಮತ್ತು ಇದನ್ನು ತುಂಬ ಜನ ಯುವಕರು ಅರ್ಥ, 4 ಗಂಟೆ ಹೇಳ್ತಿದ್ದೆ ನಾನು ಮಲಗೋಗೆ, ರಾತ್ರಿ 11 ಗಂಟೆ ಆಗ್ತಿತ್ತು, 4 ಗಂಟೆ ಹೇಳಬೇಕು, ಎದ್ದು ಹೋಟ್ಲ್ ಓಪನ್ ಮಾಡಬೇಕು. ಒಂದು ಸಣ್ಣ ಒಂದು ಗುಡಿಸಿಲಿನ ಹೋಟ್ಲ್ ಅದು. ಓಕೆ, ನಾನು ಅವಾಗ ತಮಾಷೆ ಮಾಡ್ತಿದ್ದೆ, ಊರಿಗೆಲ್ಲ ಮಳೆ ಬಂದರೆ ಒಂದು ದಿವಸ ಮಳೆ ಆದರೆ ನಮಗೆ 3 ದಿವಸ ಮಳೆ, ಅದನ್ನು ಸೋರ್ತಾನೇ ಇತ್ತು ಅಲ್ಲಿ ಆಯಿತು. ಹೌದು, ಅದನ್ನು ಹಾಗೆ ಬದುಕನ್ನು ನೀವು ಎಂಥ ನೆಗೆಟಿವಿಟಿ ಇದ್ದು ಕೂಡ ಪಾಸಿಟಿವ್ ಆಗಿ ತಗೋಬೇಕು, ಬದುಕನ್ನು ಪ್ರೀತಿಸಬೇಕು, ಪ್ರೀತಿಸಬೇಕು. ಆಯಿತು, ಇದೊಂದು ದೇವರ ಪರೀಕ್ಷೆ ಅಂತ ಅನ್ಕೋಬೇಕು ನೀವು. ಆಯಿತಾ, ಮತ್ತೆ ನಾನು ನಿಮ್ಗೆ ಹೇಳ್ತೇನೆ, ನಾವು ಕಣ್ಣು ನೀರು ಬಂದಾಗ ನಾವು ಮಳೆಯಲ್ಲಿ ನೆನ್ಕೊಂಡು ಹೋಗ್ಬೇಕಂದ್ರೆ ಅದು ಜಗತ್ತಿಗೆ ಕಾಣಬಾರ್ದು. ಹೌದು, ನಗುವಾಗ ಜಗತ್ತು ಕಾಣುವ ಹಾಗೆ ನಾವು ನಗ್ತಾ ಇರಬೇಕಂತ. ನಮ್ಮ ಸಂತೋಷವನ್ನು ನಾವು ಇನ್ನೊಬ್ರು ಹಂಚ್ಕೋಬೇಕು, ದುಃಖವನ್ನು ಭಗವಂತ ಕೊಟ್ಟು ಪ್ರಸಾದ ಅಂತೇಳಿ. ಅಂದರೆ ಯಾಕಂತ ಹೇಳಿದ್ರೆ ಈ ಬದುಕು ಒಂದು ಭಗವಂತನ ಪ್ರಸಾದ ಅಂತೆ, ಅದು ಪ್ರಸಾದಿತವಾಗಬೇಕು. ಕರೆಕ್ಟ್,
ಹಾಗಾಗಿ ಎಲ್ಲದನ್ನು ಕೂಡ ಅದು ಹೇಳ್ತಾರಲ್ಲ, ಈಗ ನಾವು ಎಲ್ಲವನ್ನ ಕಳ್ಕೊಂಡು ಊರು ಬಿಟ್ಟಾಗ ನಮಗೆ ತುಂಬ ಗೊಂದಲ ಇರ್ತದೆ, ಭಯ ಇರ್ತದೆ, ಅವ್ಯಕ್ತವಾದ ಭಯ ಒಳಗಾಗ ಮುಂದೆ ಹೇಗೆ ಏನು ಅಂತೇಳಿ. ಹಾಗಾಗಿ ನಮಗೆ ಬದುಕಲು ತುಂಬ ಪರೀಕ್ಷೆ ಆಗಿದೆ, ಈಗಲೂ ಪರೀಕ್ಷೆ ಆಗ್ತಾನೆ ಇದೆ. ಹೌದಾ? ಅದಕ್ಕೆ ಹೇಳ್ತಾರೆ, ಒಂದು ಕಾಲದಲ್ಲಿ ಆನೆ ಕುದುರೆ ಮೇಲೆ ಮೆರೆಸುವೆ, ಒಂದು ಕಾಲದಲ್ಲಿ ಬರೆಕಾಲಲ್ಲೇ ನಡೆಸುವೆ, ಒಂದು ಕಾಲದಲ್ಲಿ ಮೃಷ್ಟಾನ್ನ ಉಣಿಸುವೆ, ಒಂದು ಕಾಲದಲ್ಲಿ ಉಪವಾಸ ಕೆಡಹುವೆ, ಒಂದು ಕಾಲದಲ್ಲಿ ಮಾನ ಸನ್ಮಾನ ಗುಳಿಸುವೆ, ಒಂದು ಕಾಲದಲ್ಲಿ ಅವಮಾನಗೊಳಿಸುವೆ. ಇದು ಬದುಕಿನ ವೈವಿಧ್ಯ ಮತ್ತು ವೈರುಧ್ಯ. ನಿಜ, ಆಕ್ಚುಲಿ ನನಗೆ ಕ್ಲಾಪ್ ಮಾಡಬೇಕು ಅನಿಸ್ತದೆ, ಯಾಕಂತ ಹೇಳಿದ್ರೆ ಈ ನಾಲ್ಕು ಸಾಲುಗಳಲ್ಲಿ ಇಡೀ ಬದುಕಿನ ಸತ್ವ ತತ್ವ ಎಲ್ಲ ಕೂಡ ಅಡಗಿದೆ ಅಂತಾನೆ ಹೇಳ್ಬೋದು. ಅತ್ಯಂತ ಸ್ಥಿತಪದ್ಧತೆಯನ್ನು ಈ ಬದುಕನ್ನು ಎದುರಿಸ್ಬೇಕಂತ ಇದನ್ನು ಎಲ್ಲ ಕಡೆ ಹೇಳುವಂತ. ಯಾಕಂತ ಹೇಳಿದ್ರೆ ಇವತ್ತು ನಾನು ತುಂಬ ನನ್ನ ಕಾಲೇಜಿಗೆ ಕರೀತಾರೆ, ಯುವಕ ಮಂಡಲ ಕರೀತಾರೆ, ಅಥವಾ ಧಾರ್ಮಿಕ ಸಭೆ ಕರೀತಾರೆ. ಅಲ್ಲಿ ನಾವು ಹೋದಾಗ ಏನು ಮಾಡಬೇಕು? ವಿ ಹ್ಯಾವ್ ಟು ಪಾಸ್ ಎ ಮೆಸೇಜ್. ಕರೆಕ್ಟ್. ಒಂದು ಅವರಲ್ಲಿ ಒಂದು ಆತ್ಮವಿಶ್ವಾಸವನ್ನು, ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ನಾವು ಮಾಡಿದಾಗ ಆಗ ನಮ್ಮ ನಾಲ್ಕು ಮಾತುಗಳು ಸಾರ್ಥಕ ಅಂತ ನಾನು ಭಾವಿಸ್ತೇನೆ. ಚಪ್ಪಾಳೆ ಕೊಡೆಗೆ ನಾವು ಗಮನ ಯಾವತ್ತು ಕೊಡಬಾರ್ದು. ಯು ಹ್ಯಾವ್ ಟು ಪಾಸ್ ಎ ಮೆಸೇಜ್. ಕರೆಕ್ಟ್. ಸೊ ಕಿವಿಯಲ್ಲಿ ಕೇಳಿ ಬಿಡೋದಕ್ಕಿಂತ ಕಿವಿಯಲ್ಲಿ ಕೇಳಿದನ್ನ ಹೃದಯದಲ್ಲಿ ಇಟ್ಕೊಂಡು ಅದನ್ನ ಆಚರಣೆಗೆ ತರೋ ಹಾಗಿರ್ಬೇಕು ಅನ್ನೋದು. ನಮ್ಮ ಗುರ್ಮೆ ಸುರೇಶ್ ಶೆಟ್ಟಿ ಅವ್ರ ಜೊತೆಗಿನ ಮಾತುಕತೆ ಮುಂದುವರಿಯುತ್ತೆ. ನೀವು ಇಷ್ಟೋರೇ ಕೇಳಿದ್ರಿ, ಕಷ್ಟಗಳಿಂದ ಹೇಗೆ ಒಬ್ಬ ವ್ಯಕ್ತಿ ಸಾಧಕನಾಗ್ತಾನೆ, ಹೇಗೆ ಎದುರಿಸುವಂತ ಆ ಶಕ್ತಿಯನ್ನು ಪಡ್ಕೊಳ್ತಾರೆ ತನ್ನ ಸ್ವಸಾಮರ್ಥ್ಯದ ಮೂಲಕ, ಆ ಆತ್ಮವಿಶ್ವಾಸ ಹೇಗೆ ಬರುತ್ತೆ, ಅದೆಲ್ಲವೂ ಅವರ ಮಾತುಗಳಲ್ಲಿ ಕೇಳಿದ್ವಿ. ಅವರ ಮುಂದಿನ ಜರ್ನಿ ಬಗ್ಗೆ ಇನ್ನಷ್ಟು ಮಾತುಕತೆ ಮುಂದುವರಿಯುತ್ತೆ ಒಂದು ಸ್ಮಾಲ್ ಬ್ರೇಕ್ನ ನಂತರ. STM ಫಿಲ್ಮ್ ಸ್ಟುಡಿಯೋ, ದ ಕಂಪ್ಲೀಟ್ ಮೂವಿ ಸೊಲ್ಯೂಷನ್. ಇಲ್ಲಿ ಫಿಲ್ಮ್ ಎಡಿಟಿಂಗ್, ಬ್ಯಾಕ್ಗ್ರೌಂಡ್ ಸ್ಕೋರ್, ಸ್ಟಿರಿಯೋ ಮಿಕ್ಸಿಂಗ್ ಅಂಡ್ ಮಾಸ್ಟರಿಂಗ್, ಪ್ರಿವ್ಯೂ ವಿತ್ ಸರೌಂಡ್ ಸೌಂಡ್, 7.1 ಅಂಡ್ 5.1 ಮಿಕ್ಸಿಂಗ್ ಅಂಡ್ ಮಾಸ್ಟರಿಂಗ್, TI TPX ಆಥರಿಂಗ್, SFX ಡಬ್ಬಿಂಗ್, ಸೌಂಡ್ ರೆಕಾರ್ಡಿಂಗ್ ಮತ್ತು ಮ್ಯೂಸಿಕ್ ಪ್ರೋಗ್ರಾಮಿಂಗ್ ಆಗಿ ಸಂಪರ್ಕಿಸಿ STM ಫಿಲ್ಮ್ ಸ್ಟುಡಿಯೋ, ದ ಕಂಪ್ಲೀಟ್ ಮೂವಿ ಸೊಲ್ಯೂಷನ್. ಸಾಧನೆಯ ಹಾದಿಯಲ್ಲಿ ಮಿನುಗುವ ನಕ್ಷತ್ರಗಳ ಬದುಕಿನ ಕತೆ. ವೆಲ್ಕಮ್ ಬ್ಯಾಕ್ ಟು ಮೈ ಆಟೋಗ್ರಾಫ್. ನಾನು ನಿಮ್ಮ ನೆನಪಿನ ನಾವಿಕ ಪ್ರಸನ್ನ. ನನ್ನ ಜೊತೆಗಿದ್ದಾರೆ ಗುರ್ಮೆ ಸುರೇಶ್ ಶೆಟ್ಟಿ ಅವರು. ಸರ್, ಮತ್ತೊಮ್ಮೆ ಸ್ವಾಗತ. ಆ್ಯಂಡ್ ನಾವು ಸಾಕಷ್ಟು ವಿಷಯಗಳನ್ನು ಮಾತಾಡಿದ್ವಿ. 30 ರೂಪಾಯಿಯಿಂದ 30 ರೂಪಾಯಿಗೋಸ್ಕರ 3 ದಿವಸ ಕಾದು ಬಳ್ಳಾರಿಗೆ ಬಂದ್ರಿ, ಬಳ್ಳಾರಿಯಲ್ಲಿ ಸಣ್ಣ ಹೋಟೆಲ್ ಆರಂಭ ಮಾಡಿದ್ರಿ, ಹಗಲು ರಾತ್ರಿ ಕಷ್ಟಪಟ್ಟು ಓದಿದ್ರಿ. ಸೊ ಈಗ ಈ ಎಲ್ಲ ಒಬ್ಬ ಯಶಸ್ವಿ ಉದ್ಯಮಿ ಆದ್ರಿ, ಬಳ್ಳಾರಿ ಇರ್ಬೋದು, ಬೆಂಗಳೂರು ಇರ್ಬೋದು, ಮುಂಬೈನಲ್ಲಿ ಕೂಡ, ಇದೆಲ್ಲದರ ಜೊತೆಗೆ ಎಲ್ಲೋ ಒಂದು ಕಡೆ ನೀವು ಪೊಲಿಟಿಕ್ಸಿಗೆ ಎಂಟ್ರಿ ಕೊಟ್ರಿ. ಈ ಸಾಮಾಜಿಕ ಜೀವನ, ಔದ್ಯಮಿಕ ಜೀವನದ ಜೊತೆಗೆ ಈ ರಾಜಕೀಯಕ್ಕೆ ಬರಬೇಕು ಅಂತ ಯಾವ ಮೂಮೆಂಟಲ್ಲಿ ಅನಿಸ್ತು, ಯಾಕೆ ಅಂತ? ಇಲ್ಲ ನೋಡಿ, ಇದು ನನಗೆ ಆಶ್ಚರ್ಯ ಅನಿಸ್ತದೆ. ಐ ಯೂಸ್ ಟು ಹೇಟ್ ದಿಸ್ ಪೊಲಿಟಿಕ್ಸ್. ಒಂದು ಟೈಮಲ್ಲಿ ಇಲ್ಲೊಂದು ISPR ಒಂದು ಕಂಪ್ನಿ ಬರ್ತದೆ. ಕಂಪ್ನಿ ಬಂದಾಗ ನಾನು ಆ ಸಂದರ್ಭದಲ್ಲಿ ನಂದು ಮೊದಲಿನೊಂದು ಅಭ್ಯಾಸ ಅಂದ್ರೆ 100 ರೂಪಾಯಿ ಸಂಪಾದನೆ ಮಾಡಿ 10 ರೂಪಾಯಿ ಅದು ಒಳ್ಳೆ ಕೆಲಸಕ್ಕೆ ಕೊಡೋಂಥ ಒಂದು ಮೊದಲಿಂದು. ಯಾಕಂದರೆ ಆ ಕಷ್ಟ ನೋಡಿರೋದ್ರಿಂದ ಬೇರೆ ಕಷ್ಟಕ್ಕೆ ನಾನು ಧ್ವನಿಯಾಗಬೇಕು ಅನ್ನೋ ಒಂದು ಆಚರಣೆ, ಒಂದು ಆಸೆ ನನಗಿತ್ತು. ಒಂದ್ಸಲ ಇಲ್ಲಿ ISPR ಕಂಪ್ನಿ ಬಂದಾಗ ಅಲ್ಲಿ ಏನಾಯಿತು, ಇಡೀ ಈ ಊರು 2 ಗ್ರಾಮ ಅವರು ಇದು ಮಾಡ್ತಾರಂದಾಗ, ಸದಾನಂದಗೌಡರು ಆವಾಗ ಚೀಫ್ ಮಿನಿಸ್ಟರ್ ಇರ್ತಾರೆ, ಓಕೆ, ಊರವರು ಸೇರಿ ಇಲ್ಲಿ ದೇವಸ್ಥಾನದಲ್ಲಿ ಒಂದು ಹೋರಾಟ ಸಮಿತಿ ಅಂತ ಮಾಡ್ತಾರೆ. ಅಂದರೆ ನಾವು ನಮ್ಮ ಜೀವ ಮತ್ತು ಜೀವನ ಉಳಿಸ್ಕೋಬೇಕು ಅಂತೇಳಿ ಹೋರಾಟದ ಒಂದು ಮಾಡಿದಾಗ ನನ್ನನ್ನು ಅಲ್ಲಿ ಯುನಾನಿಮಸ್ ಆಗಿ ಗೌರವಾಧ್ಯಕ್ಷ ಅಂತ ಮಾಡ್ತಾರೆ. ಓಕೆ. ಹಾಗೆ ನಾನೊಂದು 20-25 ದಿವಸ ಇಲ್ಲಿದ್ದೆ ಬೇರೆ ಬೇರೆ ಕಡೆ ಹೋಗಿ ಜನರನ್ನು ಸಂಘಟನೆ ಮಾಡಿ ಎಲ್ಲ ಮಾಡಿ ಕೊನೆಗೆ ಸುಮಾರು 8-9 ಸಾವಿರ ಜನ ಒಂದು ದೊಡ್ಡ ಮೆರವಣಿಗೆ. ಓಕೆ. ಅವಾಗ ನಾವು ಏನು ಮಾಡಿದ್ವಿ, ಬಂದಾಗಲೇ ಒಂದು ಹೊಸ ಕಲ್ಪನೆ ಕೊಡಬೇಕು ಅಂತೇಳಿ ಎಲ್ಲರಿಗೂ ಗಾಂಧಿ ಟೋಪಿಯನ್ನು ಬಳ್ಳಾರಿ, ಬಿಜಾಪುರ, ಧಾರವಾಡ ಅಲ್ಲಿಂದ ಒಂದು 10,000 ಗಾಂಧಿ ಟೋಪಿ ತರಿಸಿ. ಓಕೆ. ಅವತ್ತು ಇವತ್ತಿನ ನನ್ನ ಹತ್ರ ಆ ಫೋಟೋ ಇದೆ. ಒಂದು ದೊಡ್ಡ ಮೆರವಣಿಗೆ, ಒಂದು 200 ಬಸ್ ಮಾಡ್ತೀವಿ ಅಲ್ಲಿಂದ ಮಾಡಿ, ಹಾಗೆ ಅಲ್ಲಿ ಹೋಗಿ ನಾನು ಭಾಷಣ ಮಾಡ್ತೇನೆ. ಏನಂತ ಹೇಳ್ತೀನಿ, ಆಯಿತು, ನೀವು ನಮ್ಮ ಸೆನ್ಸ್ ಪ್ರಕಾರ ನಮ್ಮ ಭೂಮಿಗೆ ನೀವು ಬೆಲೆ ಕೊಡ್ತೀರಿ, ಆದರೆ ನಾವು ನಂಬ್ಕೊಂಡು ಬಂದಿರತಕ್ಕಂಥದ್ದು 2,000-3,000 ವರ್ಷ ಇತಿಹಾಸ ಇರುವಂಥ
ನಮ್ಮ ದೈವಸ್ಥಾನಕ್ಕೆ ದೇವಸ್ಥಾನಕ್ಕೆ ಮೂಲಸ್ಥಾನಕ್ಕೆ ನಾಗಸ್ಥಾನಕ್ಕೆ ನೀವು ಏನು ಬೆಲೆ ಕಟ್ತೀರಿ, ನಮ್ಮ ದೇವರಿಗೆ ಎಲ್ಲ ಬೆಲೆ ಕಟ್ಟಿ ಆಗ್ತದೆ. ಹಾಗಾಗಿ ತುಳುನಾಡಿನ ಒಂದು ವಿಶಿಷ್ಟ ಸಂಸ್ಕೃತಿ ಮತ್ತು ಆಚರಣೆ, ಹಾಗಾಗಿ ಇದನ್ನು ನಾವು ಬಿಟ್ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಕಡಾಖಂಡಿತವಾಗಿ ನಾನು ಹೇಳ್ತೇನೆ. ಮತ್ತು ಅವತ್ತು ಸದಾನಂದ ಗೌಡರು ಅವಾಗ ಸಿ ಎಮ್ ಇದ್ದರು, ನಾನು ಅವಾಗ ಇನ್ನು ಪೊಲಿಟಿಕ್ಸಲ್ಲಿ ಇರಲಿಲ್ಲ. ಆವಾಗ ಅವತ್ತು ರಾತ್ರಿ ನನಗೆ ಫೋನ್ ಮಾಡ್ತಾರೆ, ಸುರೇಶ್ ನಾವು ಕೂತು ಮಾತಾಡುವ, ಏನಾದರೂ ಪರಿಹಾರ ಹುಡುಕು, ಯಾಕಂದ್ರೆ ಸದ್ಯದಲ್ಲೇ ಉಪಚುನಾವಣೆ ಬರ್ತಾ ಇದೆ, ಅವರು ಎಂ ಪಿಯಿಂದ ರಿಸೈನ್ ಮಾಡಿ ಅಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಹೌದು, ಹಾಗಾಗಿ ನೆಕ್ಸ್ಟ್ ಅಲ್ಲಿ ಎಂ ಪಿ ಚುನಾವಣೆ ಇತ್ತು, ಅದು ನಮಗೆ ತುಂಬ ಪೆಟ್ಟು ಬೀಳ್ತದೆ, ತುಂಬ ಜನ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ, ತುಂಬ ಜನ ಸೇರಿದ್ದಾರಂತೆ. ಹಾಗಾಗಿ ನಾನು ಅವ್ರಿಗೆ ಹೇಳಿದೆ, ನೋಡಿ ನೀವು ತುಳುನಾಡಿನವ್ರು ಆದ ಕಾರಣ ನಾನು ನಿಮಗೆ ಬೇರೆ ಜಾಸ್ತಿ ಎಕ್ಸ್ಪ್ರೆಷನ್ ಕೂಡ ಅವಶ್ಯಕತೆ ಇಲ್ಲ, ಹಾಗಾಗಿ ನೀವು ಇದಕ್ಕೆ ಏನಾದರೂ ಒಂದು ಮಾಡಬೇಕು. ಜನ ಒಂದು 400 ಎಕರೆ 500 ಎಕರೆ ಕೊಡಲಿಕ್ಕೆ ಒಪ್ಪಿದ್ದಾರೆ ಈಗ, ಅದರನ್ನು ಜನರನ್ನ ಮನ ಒಲಿಸ್ತೇವೆ, ಹಾಗಾಗಿ ನೀವು ಇದಕ್ಕೊಂದು ಅವಕಾಶ ಮಾಡಿ ಕೊಡಬೇಕು, ಆಯಿತು ನೀವೊಂದು ಮಾತುಕತೆಗೆ ಬನ್ನಿ ಅಂತ ಕರೀತಾರೆ. ಮತ್ತು ಅವ್ರ ಪಾಪ ಒಂದೇ ವಾರದಲ್ಲಿ ನಮ್ಮನ್ನು ಕರೀತಾರೆ, ಅವ್ರ ಮನೆಯಲ್ಲೇ ಬೆಳಿಗ್ಗೆ ಮಾತುಕತೆ ಆಗ್ತದೆ. ನಮ್ಮ ಇಲ್ಲಿ ನಮ್ಮ ಹೋರಾಟ ಸಮಿತಿ ಸದಸ್ಯರೆಲ್ಲ ಬರ್ತಾರೆ, ನಮ್ಮ ಶಾಸಕರು ಅವಾಗ ಲಾಲಾಜಿ ಮೆಣ್ಣನ್ ಇದ್ರು ಅವ್ರು ಬರ್ತಾರೆ, ಎಲ್ಲ ಹೋಗಿ ಅಲ್ಲೊಂದು ಇದಾಗಿ ಕೊನೆಗೆ ಅವ್ರು ಒಪ್ತಾರೆ. ನಾನು ಹೇಳಿದ ನಾನು ಆಗ ಅವ್ರು ಏನು ಮಾಡ್ತಾರೆ, ಬಹುಶಃ ನಮ್ಮಲ್ಲಿ ಏನೋ ನಾಯಕತ್ವ ಗುಣವನ್ನು ಕಂಡುಕೊಂಡ್ರು ಏನೋ, ಅವರು ನನಗೆ ಫೋರ್ಸ್ ಮಾಡ್ತಾರೆ. ಓಕೆ, ಮತ್ತು ತುಂಬ ಜನ ಎಲ್ಲ ನೀವು ಇಷ್ಟೋರೆಗೆ ನಿಮ್ಮ ಸಂಸಾರಕ್ಕೆ ಏನೋ ಮಾಡಿದ್ದೀರಿ, ಹಾಗಾಗಿ ನೀವು ರಾಜಕೀಯಕ್ಕೆ ಬರಬೇಕು ಅಂತೇಳಿ ಇದು ಮಾಡಿದರು. ಆಗ ಆ್ಯಕ್ಚುಲಿ ನನಗೆ BJP ಕೂಡ ನನಗೆ ಆಫರ್ ಮಾಡಿದರು, ಲಾಲಾಜಿ ಮೇಣ ಸಿಟ್ಟಿಂಗ್ MLA ಇದ್ದರು. ಓಕೆ, ಸೊ ನಾನೇನು ಹೇಳಿದೆ, ಇನ್ನೊಬ್ಬರ ತಟ್ಟೆಗೆ ನಾವು ಕೈ ಹಾಕಬಾರ್ದು, ಊಟ ಮಾಡುವಂಥ ಬಟ್ಲಿಗೆ ನಾವು ಕೈ ಹಾಕಬಾರ್ದು ಅಂಥೇಳಿ ನಾನು ಅದನ್ನು ಸ್ವಲ್ಪ ನಯವಾಗಿ ನಿರಾಕರಣೆ ಮಾಡಿ ಕಾಂಗ್ರೆಸ್ ಕಡೆಗೆ ಮುಖ ಮಾಡಿ ನಿಂತೆ. ಕಾಂಗ್ರೆಸ್ಸಲ್ಲಿ ಕೂಡ ನಮ್ಮ ಸ್ನೇಹಿತರು ತುಂಬ ಜನ ಇದ್ದರು. ಓಕೆ, ಮುಖ ಮಾಡಿ ನಿಂತೆ. ಮತ್ತು ಅದು ಕೊನೆಯ ಗಳಿಗೆಯಲ್ಲಿ ವಿನಯ್ ಕುಮಾರ್ ಸೊರಕೆ ಅವರಿಗೆ ಆ ಸೀಟಾಯಿತು. ಆ್ಯಕ್ಚುಲಿ ಅವಾಗ ಪಕ್ಷ ಕಟ್ಟಲಿಕ್ಕೆ ನಾನು ತುಂಬ ಹೋರಾಟ ಮಾಡಿದ್ದೀನಿ. ಆಯಿತು, ಮತ್ತು ಆಯ್ತು ಒಳ್ಳೇದಾಯ್ತು ಬಿಡಿ ಏನೋ ಒಂದು ರಾಜಕೀಯ ಇದೇನೇ ಸಾಹಸ ಬೇಡ ಅಂತ ಸೀದ ಮತ್ತೆ ವಾಪಸ್ ಬಳ್ಳಾರಿ ಹೋಗ್ತೇನೆ ನಾನು. ಹೋಗಿ ಬಂದಾಗ ಮತ್ತೆ ಇಲ್ಲಿ ಆ ಕಾಲದಲ್ಲಿ ಇಲ್ಲಿ ತಿಂಗಳ ವಿಕ್ರಮಾರ್ಜುನ ಹೆಗ್ಡೆಯವರು, ಇಲ್ಲಿ ಕುತ್ತಿಯಾರ ನವೀನ್ ಶೆಟ್ಟಿ ಅಂತೇಳಿ ಅವರೆಲ್ಲ ವಿಶ್ವಾಸದಿಂದ ನಮ್ಮ ಪಕ್ಷಕ್ಕೆ ಬನ್ನಿ, ನಿಮ್ಮಂಥವ್ರು ಬೇಕು ನಮ್ಮ ಪಕ್ಷಕ್ಕೆ ಅಂತೆಲ್ಲ ಹೇಳಿ ನಾವನ್ನು ಇಲ್ಲಿ ಕರೆಸ್ಕೊಳ್ತಾರೆ. ಮತ್ತೆ ನಮ್ಮ BJP ಒಂದಷ್ಟು ಕೆಲಸವನ್ನು ಮಾಡುವಂಥ ಅವಕಾಶವನ್ನು ಪಕ್ಷದ ಹಿರಿಯರು ಮಾಡಿಕೊಟ್ಟಿದ್ದಾರೆ. ಜನರ ಹುಟ್ಟೂರಿನ ಜನರ ಅಸ್ತಿತ್ವದ ಪ್ರಶ್ನೆ ಬಂದಾಗ ಅವ್ರಿಗೋಸ್ಕರ ನೀವು ಸಾಮಾಜಿಕ ಹೋರಾಟಕ್ಕೆ ಧುಮುಕ್ತೀರಿ, ಅದು ನಿಮ್ಮನ್ನ ರಾಜಕೀಯದವರೆಗೆ ಕರ್ಕೊಂಡು ಬರುತ್ತೆ. ಅಂದ್ರೆ ಜನಸೇವೆ ಮಾಡೋದಕ್ಕೆ ಒಂದಷ್ಟು ಬಲ ರಾಜಕೀಯಕ್ಕೆ ಬಂದಾಗ ಬರುತ್ತೆ ಅನ್ನೋಂಥದ್ದನ್ನ ನೀವು ಕಂಡುಕೊಂಡ್ರಿ. ಸೊ ಈಗ ವಾಪಸ್ ಕಮ್ ಬ್ಯಾಕ್ ಟು ನಿಮ್ಮ ಚೈಲ್ಡ್ಹುಡ್ಗೆ ಬಂದಾಗ, ಯಾಕಂದ್ರೆ ಎಷ್ಟೋ ಜನರಿಗೆ ಸ್ಫೂರ್ತಿ ಆಗುತ್ತೆ ನಿಮ್ಮ ಬದುಕಿನ ಬಾಲ್ಯ ಕೇಳಿದಾಗ. ಈಗ ಈಗಿನ ಮಕ್ಕಳಿಗೆ ಎಲ್ಲಾ ಸೌಲಭ್ಯಗಳನ್ನ ಅಪ್ಪ ಅಮ್ಮ ಒಂದು ಹೊತ್ತು ಊಟ ಮಾಡಿ ಆದ್ರೂ ಮಕ್ಕಳಿಗೆ ಎಲ್ಲಾ ಸೌಲಭ್ಯ ಕೊಡ್ತಾರೆ, ನನ್ನ ಮಗ ಒಳ್ಳೆ ಓದ್ಬೇಕು, ನನ್ನ ಮಗಳು ಒಳ್ಳೆ ವಿದ್ಯಾಭ್ಯಾಸ ಪಡಿಬೇಕು ಅನ್ನೋಂಥದ್ದು. ಈ ಮಕ್ಕಳಿಗೆ ಎಲ್ಲಾ ಸೌಲಭ್ಯಗಳನ್ನ ಕೊಟ್ಟು ಕೂಡ ಸರಿಯಾಗಿ ಕಾಲೇಜಿಗೆ ಹೋಗಲ್ಲ ಅಥವಾ ದುರಭ್ಯಾಸಗಳನ್ನು ಪಡೆಯುವಂಥದ್ದು, ಪ್ರೈಮರಿ ಸ್ಕೂಲಲ್ಲೇ ಸೆಲ್ಫೋನ್ ಬೇಕು ಅಂತ ಹಠ ಮಾಡ್ತಾರೆ. ನೀವು ಆವಾಗ ಏನೂ ಇರಲಿಲ್ಲ ಅಂಥ ದಿನಗಳು. ಆವಾಗೆಲ್ಲ ನಿಮ್ಮ ಚೈಲ್ಡ್ಹುಡ್ಡಲ್ಲಿ ಈಗ ಒಂದು ಸಿನಿಮಾ ನೋಡ್ಲಿಕ್ಕೆ ಹೋಗೋದು ಇಲ್ಲ ಎಲ್ಲೋ ಒಂದು ಕಡೆ ಒಂದು ಪ್ರೋಗ್ರಾಮ್ ಆಗ್ತಿದೆ ನೋಡ್ಲಿಕ್ಕೆ ಹೋಗಬೇಕು, ಇಂಥದ್ದೆಲ್ಲ ಇತ್ತ ನೀವು? ಇದೆಲ್ಲ ಆನಂದ ನೀವು ಅನುಭವಿಸಿದ್ರ? ನೋಡಿ, ಏನು ಇಲ್ದವನಿಗೆ ಮರುಭೂಮಿಯಲ್ಲಿ ಒಂದು ಹನಿ ನೀರು ಸಿಗ್ದಾಗ ಖುಷಿ ಪಡ್ತಾನೆ. ಹೌದು, ನಾನು ನನ್ನ ಬದುಕನ್ನು ಹಿಂತಿರುಗಿ ನೋಡಿದಾಗ ನಾನು ತುಂಬ ಸಂಗೀತ ಪ್ರಿಯ, ಸ್ವಲ್ಪ ಅಲ್ಲಲ್ಲಿ ಹಾಡೋ ಅಭ್ಯಾಸ ಕೂಡ ಇಟ್ಕೊಂಡಿದ್ದಾವ. ಒಂದು ಸಣ್ಣ ಹವ್ಯಾಸಿ ಕಲಾ ಸಂಘ ಅಂತೇಳಿ ಅದರಲ್ಲಿ ತುಂಬ ಜನ ಸ್ನೇಹಿತರು ಸೇರಿ ನಾವೆಲ್ಲ ಒಂದು ಆರ್ಕೆಸ್ಟ್ರಾದಲ್ಲಿ ಹಾಡ್ತಾ ಇದ್ದೆ. ನಾನು ಅನಂತದಲ್ಲಿ ನಾನು ಪ್ರಥಮವಾಗಿ ಕೊಂಡೊಂದು ಒಂದು ಬೈಸಿಕಲ್, ಓಕೆ, ಸೈಕಲ್ ತೊಗೊಂಡದ್ದು. ಬಹುಶಃ ಇಡೀ ರಾತ್ರಿ ಬೆಳಿಗ್ಗೆ 5 ಗಂಟೆವರೆಗೆ ಸೈಕಲ್ ತೊಳಿದ್ದೀನಿ. ಈಗ ನೀವು ಎಷ್ಟೇ ಪ್ರೀಮಿಯಂ ಕಾರ್ ಅನ್ನ ಓಡಿಸಿ, ಆದ್ರೆ ಆ ಸೈಕಲ್ ಓಡಿಸ್ತಿದ್ದ ದಿನಗಳು ಆ ಮಜಾ ಈಗ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೌದು, ಅನಂತರ ಸೆಕೆಂಡ್ರಿ ಒಂದು ಲೂನಾ ತಗೊಂಡೆ ಅವಾಗ, ಓಕೆ, ಒಂದು ಆಮೇಲೆ ಒಂದು ಸುಜುಕಿ ತಗೊಂಡೆ, ಆಮೇಲೆ ಒಂದು ಹೀರೋ ಹೊಂಡ ತಗೊಂಡೆ. ಮತ್ತೆ ಮದುವೆಗೆ ಫಿಕ್ಸ್ ಆದ್ಮೇಲೆ ನಮ್ಮಲ್ಲೊಂದು ಗಾದೆ ಇದೆ, ಹುಡುಗಿ ಎಂಚ ಅಂತೇಳಿ, ಭಾರಿ ಕಾರ್ಬಾರ್ ಅಂತೇಳಿ. ಆಗ ನಾನು ತಮಾಷೆ ಮಾಡ್ತಿದ್ದೆ, ಒಂದು ಸಣ್ಣ ಬಾರ್ ಮಾಡಿದ್ದೆ ಮತ್ತೊಂದೊಂದು ಕಾರು, ಸೊ ಭಾರಿ ಕಾರ್ಬಾರ್ ಹೌದೌದು ಅಂತೇಳಿ ನಾನು ತಮಾಷೆ ಮಾಡೋದಿದ್ದೆ. ಹಾಗೆ ಸ್ಟೆಪ್ ಬೈ ಸ್ಟೆಪ್ ನಮಗೆ ನಾವು ಬದುಕನ್ನು ಕಟ್ಟಿಕೊಳ್ತಾ ಬಂದವರು.
ಇದು ಏನಾಗ್ತದೆ, ನಿಮಗೆ ತೃಪ್ತಿ ಇರಬೇಕು. ಇವತ್ತಿನ ನಾನು ಹೇಳ್ತೇನೆ, ಅದಕ್ಕಿಂತ ದೊಡ್ಡ ವಿಶ್ವಾಸ, ಒಂದು ಆತ್ಮವಿಶ್ವಾಸ, ಮನುಷ್ಯ ಅತೃಪ್ತನಾಗಲೇಬಾರದು. ಏನು ಸಿಗ್ತದೆ ಇಟ್ಟಂಗೆ ಇರುವನೇ ಹರಿ ಅಂತೇಳಿ, ಹಾಗೆ ಭಗವಂತ ಏನು ಕೊಡ್ತಾನೆ ಅದರಲ್ಲಿ ನಿಮ್ಮ ತೃಪ್ತಿಯನ್ನು ಕಾಣಬೇಕು. ಇವತ್ತು ಏನಾಗಿಲ್ಲ ಅಂತಲ್ಲ, ಸಿ ವಿ ಆರ್ ಬೆಟರ್ ದೆನ್ ಎಸ್ಟರ್ಡೆ, ಕರೆಕ್ಟ್, ಏನಾಗಿಲ್ಲ ಅಂತಲ್ಲ, ಏನಾಗಿದ್ದೀವಿ ಅದಕ್ಕೆ ತೃಪ್ತಿ ಕೊಡಬೇಕು. ಅದು ಏನು ಕೊಡುವುದ್ರೆ ಭಗವಂತನ ಒಂದು ಇಚ್ಛೆ, ಅದು ಕೊಡುವಂಥದ್ದು ಬಿಡುವಂಥದ್ದು, ಏನು ಕೊಟ್ಟಿದ್ದಾನೆ ಅದರಲ್ಲಿ ತೃಪ್ತಿ ಕಾಣುವಂಥದ್ದು. ನಾನು ಇವತ್ತು ಎಲ್ಲ ಮಕ್ಕಳು ಅದನ್ನೇ ಹೇಳುವಂಥದ್ದು, ನನ್ನ ಮಕ್ಕಳಿಗೆ ಕೂಡ ಅದನ್ನು ನಾನು ಹೇಳುವಂಥದ್ದು. ಏನು ಭಗವಂತ ಏನು ಕೊಡ್ತದೆ ಅದರಲ್ಲಿ ತೃಪ್ತಿಯಿಂದ ಇರಬೇಕು. ಅದಕ್ಕೆ ಅತಿಯಾದ ಆಸೆ ದುರಾಸೆ ದುರಾಸೆಗೆ ಮೂಲ ಅದು, ಖಂಡಿತ ಅದು ಒಳ್ಳೇದಲ್ಲ. ಏನು ಕೊಡ್ತಾನೆ ಭಗವಂತ ಅದರಲ್ಲಿ ನೀವು ಎಂಜಾಯ್, ಲೈಫನ್ನು ಎಂಜಾಯ್ ಮಾಡೋದು ಕಲಿಬೇಕು. ಸರ್, ಈಗ ಲೈಫನ್ನು ರಿವೈಂಡ್ ಮಾಡಿಕೊಂಡ್ರೆ, ನಿಮ್ಮ ಚೈಲ್ಡ್ಹುಡ್ ದಿನಕ್ಕೆ ಹೋದರೆ, ಯಾವುದೋ ಒಂದು ದಿವಸ, ಯಾವುದೋ ಒಂದು ಘಟನೆ ನಾನು ಕೊನೆವರೆಗೂ ಮರೀಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುವಂಥದ್ದು ಏನು ನೆನಪಾಗುತ್ತೆ ನಿಮಗೆ? ಇಲ್ಲ, ಆ ಥರದ ಘಟನೆಗಳು ಒಂದ್ಸಲ ಏನಾಯಿತು, ಜೀವನಕ್ಕೆ ಒಂದು ಹೋಟ್ಲ್ ಇತ್ತು. ಹೋಟ್ಲ್ ಇದ್ದಾಗ ಅದು ಗೌರ್ಮೆಂಟ್ ಕ್ಯಾಂಟೀನು, ಟೆಂಡರ್ ಆಗ್ತದೆ, ಬೇರೆಯವರಿಗೆ ಹೋಗ್ತದೆ, ಅದನ್ನು ಬೇರೆ ಬಂದು ಟೆಂಡರ್ ಹಾಕ್ತಾರೆ. ಟೆಂಡರ್ ಹಾಕಿದಾಗ ನನಗಿಂತ ಜಾಸ್ತಿ ದುಃಖಪಟ್ಟಂತ ನಾನು ಹೇಳಿದ್ನಲ್ಲ, ನಮ್ಮ ಅಮ್ಮನರು ಓಕೆ, ಅವರು ಭಾಳ ಮುಗ್ಧತೆಯಿಂದ ಒಂದು ಕೇಳುವಾಗ, ನಮಗೆ ಇನ್ನು ಯಾರು ಗತಿ ಸ್ವಾಮಿ, ನಾನು ಆಗ ಬಾಂಬೆಗೆ ಹೊರಡಬೇಕಂತ ಯೋಚನೆ ಮಾಡಿದ್ದೆ. ಅದೆಲ್ಲ ಬದುಕಿನ ಒಂದು ಅರೆದಾಟ. ಈ ಸರ್ವೈವಲ್ ಅದು ಫಿಟ್ಟೆಸ್ಟ್ ಅಂತ ಹೇಳ್ತಾರೆ. ಹಾಗೆ ಒಂದು ಯೋಚನೆ ಮಾಡಿದಾಗ ಅವ್ರು ಬಂದು ಹೇಳ್ತಾರೆ, ನಮಗೆ ಇನ್ನು ಯಾರು ಗತಿ ಸ್ವಾಮಿ, ನಮ್ಗೆ ಇಷ್ಟೆಲ್ಲ ನೀವು ಮಾಡಿದ್ದೀರಿ. ನಾನಂದ ಇಲ್ಲ, ಎಲ್ಲ ದೇವ್ರ ಮೇಲೆ ಭಾರ ಹಾಕೋಣ, ಒಳ್ಳೇದಾಗ್ತದೆ. ಮತ್ತು ನಾನು ಬಂದು ಹೋಗ್ತಾ ಇರ್ಬೋದು, ಬಾಂಬೆನು ದೂರ ಅಲ್ಲ, ದೂರ ಅಲ್ಲ, ನಾನು ಬಂದು ಹೋಗ್ತಾ ಇರ್ತೇನೆ. ಮತ್ತು ನಿಮ್ಮ ಅವಾಗ ಅವರೆಲ್ಲ ತುಂಬ ಜನದ್ದು ದುಃಖ ಪಡ್ತಾರೆ. ಆಮೇಲೆ ಹೋಗಿ ಟೆಂಡರ್ ಯಾರು ಹಾಕಿದಾರಲ್ಲ ಅವ್ರನ್ನ ಹೋಗಿ, ಅವರು ಸ್ವಲ್ಪ ಕೆಲವರು ಜೋರಲ್ಲಿ, ಕೆಲವರು ಒಳ್ಳೆ ರೀತಿ, ಕೆಲವರು ಅಳ್ತಾರೆ. ಓಕೆ, ಅವ್ರು ಅಷ್ಟು ಒಳ್ಳೆ ಕೆಲಸ ಮಾಡಿದರೆ, ನೀವು ಹೋಗಿ ಅವ್ರ ಜಾಗದಲ್ಲಿ ನೀವು ಹೋಗಿ ಇದು ಮಾಡಿದ್ದಾರೆ, ಆ ಮನುಷ್ಯಂಥವ್ರಲ್ಲ, ನಮ್ಮ ಭಾಗಕ್ಕೆ ದೇವರವರು ಅಂತೇಳಿ ಅಲ್ಲೆಲ್ಲ ಹೋಗಿ ಅವ್ರನ್ನ ಜೋರು ಮಾಡಿ ಗಲಾಟೆ ಮಾಡಿ ಕೊನೆಗೆ ಅವ್ರನ್ನ ನನಗೆ ಹೇಳಿ ಕಳಿಸ್ತಾರೆ. ನಿಜವಾಗ್ಲೂ ಕೂಡ ಜೀವನದಲ್ಲಿ ನಮಗೆ ಎಷ್ಟೋ ಪ್ರಶಸ್ತಿ ಪುರಸ್ಕಾರಗಳು ಸಿಗ್ಬೋದು, ಆದರೆ ಒಬ್ಬ ವ್ಯಕ್ತಿ ಅವನ ಹೃದಯದಿಂದ ನಿಮ್ಮ ಯಶಸ್ಸಿಗೋಸ್ಕರ ಅಥವಾ ನಿಮ್ಗೆ ಸಿಗಲಿಲ್ಲ ಅನ್ನೋದಕ್ಕೆ ನಾನು ಕಣ್ಣೀರು ಹಾಕ್ತೀನಿ ಅಂತ ಹೇಳಿದರೆ ಅದು ನಿಮ್ಮ ನಿಜವಾದ ಸಕ್ಸಸ್ ಅಂತ ಅನ್ಸುತ್ತೆ. ಪ್ರತಿಯೊಬ್ಬ ಜೀವನದಲ್ಲೂ ಕೂಡ ನಾವು ಬೇರೆಯವ್ರಿಗೆ ಏನು ಮಾಡ್ತೀವಿ ಅವ್ರ ಕಣ್ಣಿಂದ ಬರುವಂಥ ಆ ಕಣ್ಣೀರಿನ ಆನಂದ ಬಾಷ್ಪ ಇದೆಯಲ್ಲ, ಅದು ಎಷ್ಟೇ ಯಾಗ ಯಜ್ಞ ಮಾಡಿದರೂ ಕೂಡ ಸಿಗ್ಲಿಕ್ಕಿಲ್ಲ ಅಂಥದ್ದು ನಿಮಗೆ ಸಿಕ್ಕಿದೆ. ಸರ್, ಈ ಕಾಲೇಜ್ ಡೇಸನ್ನು ನೆನಪು ಮಾಡಿಕೊಂಡಾಗ, ಹೋಟೆಲ್ ಕೆಲಸ ಮಾಡಿಕೊಂಡು ಬೆಳಿಗ್ಗೆ 4 ಗಂಟೆಗೆ ಎದ್ದು ಏಳು ಗಂಟೆಗೆ ಕಾಲೇಜ್ ಸ್ಟಾರ್ಟ್ ಆಗ್ತಿತ್ತು, ಯಾವತ್ತಾದ್ರೊಮ್ಮೆ ನಾನು ಕಾಲೇಜ್ ಕ್ವಿಟ್ ಮಾಡಬೇಕು, ಆಗುದಿಲ್ಲಪ್ಪ, ನಿದ್ರೆ ಸಾಕಾಗುದಿಲ್ಲ, ಟೆನ್ಷನ್, ಈ ಥರ ಯಾವತ್ತಾದ್ರೂ ಅನಿಸಿತ್ತು ನಿಮಗೆ? ಇಲ್ಲ, ನನಗೆ ಓದಬೇಕು ಅಂತಲೇ ಆಸೆ ಇತ್ತು. ನನ್ನ ಇಡೀ ಬದುಕಲ್ಲಿ ಏನೋ ಸಾಧನೆ ಮಾಡಬೇಕು, ನಾನು ಓದಬೇಕು ಅಂತ ಆಸೆ ಇತ್ತು. ಅನಂತರದಲ್ಲಿ KS ಪಾಸ್ ಮಾಡ್ತೀನಿ ನಾನು. KS ಮಾಡಿದ್ರೆ? KS ಪಾಸ್ ಆಗಿದೆ, ಬಟ್ ವೈಭವದಲ್ಲಿ ನನಗೆ ಯಾರು ಗಾಡ್ ಫಾದರ್ ಇರಲಿಲ್ಲ ಅವಾಗ. ಓಕೆ, ಆವಾಗ ಅಷ್ಟು ಇಷ್ಟು ಪ್ರೌಢಿಮ್ ಇರಲಿಲ್ಲ. ಹಾಗಾಗಿ ನಾನು ಹೇಳ್ತೇನಲ್ಲ, ನಮ್ಮ ಬದುಕು ಅದು ದೈವಲಿಪಿತ, ನಾವು ನಮ್ಮ ಕರ್ತವ್ಯ ಮಾಡ್ತಾ ಹೋಗಬೇಕು. ಎಲ್ಲೋ ಒಂದು ಕಡೆ ಅದು ಒಳ್ಳೇದಾಯಿತು ಅಂತಲೇ, ಆವಾಗ ತುಂಬ ದುಃಖಿತನಾಗಿದ್ದೆ, ನಾನು ದುಃಖಪಟ್ಟಿತ್ತು, ನಾನು ತುಂಬ ಸಂಕಟಪಟ್ಟಿದ್ದೆ. ನಾನು ಇಷ್ಟು ಕಷ್ಟಪಟ್ಟು ಎಕ್ಸಾಮ್ ಬರೆದು ಕೊನೆಗೆ ಒಂದು ಪ್ಲೇಸ್ಮೆಂಟ್ ಸಿಗಲಿಲ್ಲ, ನನಗೆ ತುಂಬ ಕಾಂಪಿಟೇಟಿವ್ ವರ್ಲ್ಡ್ ಅವಾಗ, ಖಂಡಿತ ನಮಗೆ ಮತ್ತೆ ಯಾರು ಇರಲಿಲ್ಲ ಅವಾಗ. ಈಗ ಹೇಳಿದ್ನಲ್ಲ, ಗೆಲುವಿಗೆ ಹಲವು ತಂದೆ, ಸೋಲು ಅನಾಥ ಅಂತಾರೆ. ನಿಜ, ಸೋತಾಗ ನಮ್ಮ ಹಿಂದೆ ಯಾರು ಇರೋದಿಲ್ಲ, ಗೆದ್ದಾಗ 1000 ಎಲ್ಲರೂ ಕೂಡ ಬರ್ತಾರೆ, ಓಲೈಕೆಗೆ 1000 ಜನ ಬರ್ತಾರೆ. ಅಲ್ಲಿ ನಿಜವಾಗ್ಲೂ ಒಳ್ಳೇದೇ ಆಯ್ತು ಅಂತ ಈಗ ನಿಮ್ಮ ಜೀವನವನ್ನ ಎಣಿಸ್ಕೊಂಡಾಗ, ಯಾಕಂದ್ರೆ KS ಮಾಡಿರ್ತಿದ್ರೆ ನೀವು ಎಲ್ಲೋ ಒಂದ್ ಕಡೆ ಯಾವ್ದೋ ಡಿಪಾರ್ಟ್ಮೆಂಟ್ ಅಲ್ಲ ಆಫೀಸರ್ ಆಗಿರ್ತಿದ್ರಿ, ಅಲ್ಲಿಗೆ ನೀವು ಸೀಮಿತ ಆಗಿರ್ತಿದ್ರಿ. ಇವತ್ತು ನಿಮ್ಮ ವ್ಯಾಪ್ತಿ ಅನ್ನೋದು ದೊಡ್ಡದಾಗಿದೆ, ದೇಶ ಭಾಷೆಗಳು ಅಥವಾ ಜಾತಿ ಧರ್ಮಗಳ ಗಡಿಯನ್ನ ವಿಸ್ತರಿಸಿ ಸಾಗಿದೆ. ಸರ್, ಈಗ ಒಂದ್ ಸ್ವಲ್ಪ ವೈಯಕ್ತಿಕ ಜೀವನಕ್ಕೆ ಬಂದಾಗ, ಇಷ್ಟೆಲ್ಲ ಬ್ಯುಸಿ ಆಗಿರ್ತೀರಿ, ನಿನ್ನೆ ಬಾಂಬೆಲಿ ಇದ್ರಿ, ಇವತ್ತು ಉಡುಪಿಗೆ ಬಂದ್ರಿ, ನಾಳೆ ಮಂಗಳೂರಲ್ಲಿ ಇರ್ತೀರಿ, ಇನ್ನೊಂದು ದಿವಸ ಬೇರೆ ಒಂದು ಕಡೆ ಹೋಗ್ತೀರಿ, ಇದೆಲ್ಲದರ ಮಧ್ಯೆ ಫ್ಯಾಮಿಲಿಗೆ ಎಷ್ಟು ಟೈಮ್ ಕೊಡ್ತೀರಿ ನೀವು ಅಂತ? ಇಲ್ಲ, ನಾನು ಮೊನ್ನೆ ಹೋದಾನು ಒಂದು ವಾರ, ಅಂದರೆ ಇಲ್ಲಿ ಶೆಡ್ಯೂಲ್ ನೋಡ್ಕೊಳ್ರಿ, ಜನರಿಗೆ ಸತ್ಯ ಹೇಳ್ತೀನಿ, ನಾನು ಒಂದು ವಾರ ಬಾಂಬೆಲಿ ಇರ್ತೀನಿ, ದಯವಿಟ್ಟು ಮನೆ ಬೇರೆ ಎಲ್ಲ ಎಂಗೇಜ್ ಮಾಡಿಬಿಡಿ ಅಂತ ಎಲ್ಲಿವರೆಗೆ ಅಂತೇಳಿ, ತುಂಬ ಒಳ್ಳೆ ಜನರಿಗೆ. ಈಗ ನೀವು ಒಳ್ಳೆದಿದ್ದರೆ, ಈ ತೆಲುಗಲ್ಲಿ ಒಂದು ಗಾದೆ ಇದೆ, ಮೀರು ಬಾಗುಂಟೆ ಪೇರು ಬಾಗುಂಟುಂದು, ಪೇರು ಬಾಗುಂಟೆ ಊರು ಬಾಗುಂಟುಂದು ಅಂತೇಳಿ. ಅಂದರೆ ನೀವು ಚೆನ್ನಾಗಿದ್ದರೆ ಹೆಸರು ಚೆನ್ನಾಗಿರುತ್ತೆ, ಹೆಸರು ಚೆನ್ನಾಗಿದ್ದರೆ ಊರು ಚೆನ್ನಾಗಿರುತ್ತೆ ಅಂತೇಳಿ ಅದರ ಅರ್ಥ. ನಾವು ಚೆನ್ನಾಗಿದ್ದರೆ ಖಂಡಿತ ತುಂಬ ಜನ ಪ್ರೀತಿ ಮಾಡ್ತಾರೆ. ಹೊಸ ನನಗೆ ಟಿಕೆಟ್ ತಪ್ಪಿದಾಗ
ಸಾವಿರ ಜನ ಸಂಕಟ ಪಟ್ಟಿಲ್ಲ ಇಲ್ಲಿ ಮನೆ ಬಾಗಿಲಿಗೆ ಬಂದು ಹತ್ತು ಹೋಗಿದ್ದಾರೆ. ಹಾಗೆ ಮೊನ್ನೆ ನಮ್ಮದೊಂದು ಗುರ್ಮೆ ಗೋವಿಹಾರ ಅಂತೇಳಿ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ನಮ್ಮ ಯೋಗ್ಯತೆ ಮೀರಿಂದ 6-7 ಸಾವಿರ ಜನ ಬಂದಿದ್ದೆ. ತುಂಬ ಜನ ನಾನು ಹೇಳೇ ಇಲ್ಲ, ಬಾಂಬೆಯಿಂದ ಎಲ್ಲ ತುಂಬ ಜನ, ಇಲ್ಲ ಯಾವುದೋ ಫಂಕ್ಷನ್ಗೆ ಬಂದಿದ್ದೆ. ಅವರೆಲ್ಲ ಕಂಡಾಗ ನನಗೆ ಆಶ್ಚರ್ಯ ಆಯಿತು, ನಾಚಿಕೆನಾಯಿತು, ನಾನು ಕರೀಲಿಕ್ಕೆ ಆಗಲಿಲ್ಲ, ವಿಜಯ ಆಗಿಬಿಡ್ತು, ಟೈಮ್ ಸ್ಟ್ರೆಸ್ ಆಗಿ ಇಲ್ಲ, ನೀವು ಕರಿಬೇಕಾ, ನೀವು ರಾತ್ರಿ ಆಗಲು ಎಷ್ಟು ಜನಕ್ಕೋಸ್ಕರ ಏನೇನು ಮಾಡ್ತೀರಿ, ಎಲ್ಲೆಲ್ಲಿ ಓಡಾಡ್ತೀವಿ ನಮ್ಗೆ ಗೊತ್ತಿಲ್ವ, ನೀವು ಕರಿಬೇಕಾ, ನಾವೆಲ್ಲ ಆಸೆ ಪಟ್ಟು ಖುಷಿಯಿಂದ ಬಂದಿರುವಂಥದ್ದು. ಅದನ್ನೆಲ್ಲ ನೋಡುವಾಗ ಏನಾಗ್ತದೆ, ಎಲ್ಲೋ ಒಂದು ಕಡೆ ಬದುಕಲ್ಲಿ ತೃಪ್ತಿ ಕೊಡುತ್ತೆ, ಪರವಾಗಿಲ್ಲ, ಜನ ಗಮನಿಸ್ತಿದ್ದಾರೆ ನಮ್ಮ ಒಳ್ಳೆತನವನ್ನು ಅಂತೇಳಿ. ಮತ್ತು ಏನು ಗೊತ್ತಾ ಪ್ರಸನ್ನ, ನಾವು ತುಂಬ ಪ್ರಾಮಾಣಿಕರಿಗಾಗಿ ಇರಲಿಕ್ಕೇ ನಾವು ಪ್ರಯತ್ನ ಮಾಡಬೇಕು, ಅಗತ್ಯ ಇಲ್ಲ ಸುಳ್ಳು ವಂಚನೆ ಮೋಸ ಅಥವಾ ಪ್ರಾಮಾಣಿಕತೆಯನ್ನು ಬಿಟ್ಟು ಬದುಕುವ ಅವಶ್ಯಕತೆ ಇಲ್ಲ ನಮಗೆ. ಖಂಡಿತ ಅದನ್ನು ಲೇಟ್ ಆಗ್ಬೋದು. ಕುರಾನ್ನಲ್ಲಿ ಒಂದು ಭಾಷೆ ಬರುತ್ತೆ, ದೇರಿ ಹೋಗ ಮಗರ ಅಂದೇರ್ನಿ ಅಂತೇಳಿ, ತಡ ಆಗ್ಬೋದು, ಆದರೆ ಕತ್ತಲೊಂದು ಗ್ಯಾರಂಟಿ ಇಲ್ಲ ಬದುಕಲ್ಲಿ. ಖಂಡಿತ ಇದೆಲ್ಲ ನನ್ನ ಬದುಕಲ್ಲಿ ಕಂಡುಕೊಂಡಿದ್ದೇನೆ. ಇದು ಯಾಕಂತೇಳಿದ್ರೆ 16 ವರ್ಷಕ್ಕೆ ಊರು ಬಿಟ್ಟಿದ್ದೇನೆ, ಕಷ್ಟ ನಷ್ಟ ತುಂಬ ನೋಡಿದ್ದೇನೆ, ಹಾಗಾಗಿ ಅನುಭವ ಸಿಗ್ತಾ. ಯಾವುದೇ ಪುಸ್ತಕದಲ್ಲಿ ಓದಿ ನಾವು ಕಲಿಯೋದಕ್ಕಿಂತ ಅನುಭವ ಕಲಿಸಿದ ಪಾಠ ಜೀವನದ ಕೊನೆ ತನಕ. ಖಂಡಿತ ಖಂಡಿತ. ಸರ್, ಈಗ ಅದೇ ವಿಷಯಕ್ಕೆ ಬರ್ತಾ ಇದ್ವಿ ಅಂದರೆ, ಈ ಫ್ಯಾಮಿಲಿ ಅಂದಾಗ ಮಕ್ಕಳ ಜೊತೆಗೆ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡೋದು, ಫ್ಯಾಮಿಲಿ ಜೊತೆ ಒಟ್ಟಾಗಿ ಥಿಯೇಟ್ರಲ್ಲಿ ಹೋಗಿ ಮೂವಿ ನೋಡೋದು, ಇಂಥದ್ದೆಲ್ಲ ಯಾವತ್ತಾದರೂ ಆಗಿದೆ? ಇಲ್ಲ ಇಲ್ಲ, ಆಗಲಿಲ್ಲ ಆಗಲಿಲ್ಲ ಆಗಲಿಲ್ಲ. ನನ್ನ ಸೌಭಾಗ್ಯಕ್ಕೆ ನಮ್ಮ ಇಬ್ಬರು ಮಕ್ಕಳ ಜವಾಬ್ದಾರಿ ನನ್ನ ಹೆಂಡತಿ ತಗೊಂಡಿದ್ದಾರೆ, ಇಬ್ಬರು ಮಕ್ಕಳನ್ನು. ಹಾಗಾಗಿ ನಾನು ತುಂಬ ನನ್ನ ಮನೆಯವರಿಗೆ ನಾನು ಕೃತಜ್ಞ ಆಗಿರಬೇಕು. ಒಬ್ಬ ಮಗಿಗೆ ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದಾನೆ, ಸಣ್ಣದಾಗಿ ಒಂದು ಸಿವಿಲ್ ಕಾಂಟ್ರಾಕ್ಟ್ ಶುರು ಮಾಡಿದ್ದೀನಿ, ಅವನಿಗೆ ಕೂಡ ಹೇಳಿದ್ದೀನಿ, ದುಡ್ಡು ಮುಖ್ಯ ಅಲ್ಲ ಮಗ, ನಾವು ನಮ್ಮ ಮರ್ಯಾದೆ ಮುಖ್ಯ, ಎಲ್ಲೋ ನಮ್ಮ ಮರ್ಯಾದೆ ಹೋಗಲಾರ್ದಾಗಿ ಜೋಪಾನಾಗಿ ನೀವು ವ್ಯವಹಾರ ಮಾಡಬೇಕು ಅಂತೇಳಿ ದಿನಕ್ಕೆ 10 ಸಲ ಹೇಳಿದ್ದೀನಿ. ಈ ಮಕ್ಕಳು ಈಗ ಬೆಳೆದಂಥ ಮಕ್ಕಳು ಏನಾದರೂ ಮಾಡಿದಾಗ ಆ ಕೆಟ್ಟ ಹೆಸರು ನಮ್ಮ ತಂದೆ ತಾಯಿ ಬರುತ್ತೆ, ನಾವು ಅಸಹಾಯಕರಾಗಿ ನೋಡಬಾರ್ದಲ್ಲ, ಅದಕ್ಕೆ ಅತ್ಯಂತ ಜೋಪಾನಾಗಿ ಬೆಳೆಸಬೇಕು. ಎರಡನೇ ಮಗ PUC ಓದ್ತಿದ್ದಾನೆ, ದೊಡ್ಡವನು ಇಂಜಿನಿಯರಿಂಗ್ ಪಾಸ್ ಮಾಡಿ ಅಲ್ಲಿ ಮೆಲ್ಲ ಮೆಲ್ಲಕ್ಕೆ ಅವನ ನೆಲೆಯನ್ನು ಕಂಡುಕೊಳ್ಳೋ ಪ್ರಯತ್ನವನ್ನು ಬೆಂಗಳೂರಲ್ಲಿ ಮಾಡ್ತಾ ಇದ್ದಾನೆ. ಓಕೆ. ಆ್ಯಂಡ್ ಈಗ ಮದುವೆ ಆದಾಗ ಹುಡುಗಿರಿಗೊಂದು ಫೀಲ್ ಇರುತ್ತೆ, ಏನಂದರೆ ಈ ವೆಡಿಂಗ್ ಆ್ಯನಿವರ್ಸರಿ ನೆನ್ಪಿಟ್ಕೊಂಡು ವಿಶ್ ಮಾಡಬೇಕು, ಬರ್ತ್ಡೇಗೆ ವಿಶ್ ಮಾಡಬೇಕು, ಆಗಾಗ ಗಿಫ್ಟ್ಸ್ ತಂದು ಕೊಡಬೇಕು. ಸೊ ಅದೆಲ್ಲ ಇದ್ದಾಗ ಒಳ್ಳೆ ಹಸ್ಬೆಂಡ್ ಅಂತ ಕೆಲವರು ಅಂದುಕೊಳ್ತಾರೆ, ಕೆಲವರು ಮಾತ್ರ, ಎಲ್ಲರೂ ಅಂತಲ್ಲ. ಸೊ ನಿಮ್ಮ ಮನೆಯವ್ರಿಗೆ ಏನು ಹೇಳ್ತೀರಾ ನೀವು? ಇಲ್ಲ, ಖಂಡಿತ ವಿಜಯ ಅಂತೇಳಿ ನನ್ನ ಹೆಂಡತಿ ಹೆಸರು. ನಾನು ಅವಳನ್ನ ಕೈ ಹಿಡಿದ ನಂತರ ಬದುಕಲ್ಲಿ ಒಂದಷ್ಟು ವಿಜಯವನ್ನು ಕಂಡಂತವ್ ನಾನು, ಆ ತೃಪ್ತಿ ನನಗಿದೆ. ಮತ್ತು ಯಾವತ್ತೂ ಕೂಡ ನನ್ನ ಕೆಲಸದಲ್ಲಿ ಯಾವತ್ತೂ ಅಡಚಣೆ ಮಾಡಿದವಳಲ್ಲ, ನನ್ನ ನನ್ನ ಬದುಕಿನ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ತುಂಬ ಡೀಸೆಂಟ್ ಆಗಿರೋ ಹೆಣ್ಮಗಳು. ಮತ್ತು ನಾನು ಏನು ಮಾಡಿದರೂ ಕೂಡ ನಿಮಗೆ ಸಮಾಧಾನ ತೃಪ್ತಿ ಇದ್ದರೆ ಖಂಡಿತ ನೀವು ಆ ರೀತಿ ಮಾಡಿ ಅಂತೇಳಿ. ಮತ್ತು ನಮ್ಮನ್ನೊಂದು ದಾರಿಯಲ್ಲಿ ಹಾಕಬೇಡಿ, ಪ್ರತಿ ಹೆಣ್ಮಕ್ಳು ಹೇಳುವಂಥ ವಿಚಾರ, ನಮ್ಮನ್ನು ದಾರಿಯಲ್ಲಿ ಹಾಕ್ಬೇಡಿ, ತುಂಬ ಹುಷಾರಾಗಿರಿ, ನೀವು ತುಂಬ ದಾಕ್ಷಿಣ ಸ್ವಭಾವದವರು, ಪಾಪದವರು, ಈ ರಾಜಕೀಯ ನಿಮಗೆ ಬೇಡತ್ತೆ ಏನೋ ಅಂಥೇಳಿ ಈಗಲೂ ಹೇಳುವಂಥ ಮಾತು, ನಿಮ್ಮ ದಾಕ್ಷಿಣಕ್ಕೆ ನಿಮ್ಮ ಒಳ್ಳೆತನಕ್ಕೆ ರಾಜಕೀಯ ಬೇಡ ಅಂತ. ನಾನಂದರೆ ನೋಡು, ನಮ್ಮ ಕೈಯಲ್ಲಿ ಏನಿಲ್ಲ, ನಾವು ಮ್ಯಾನ್ ಪ್ರಪೋಸಸ್ ಆ್ಯಂಡ್ ಗಾಡ್ ಡಿಸ್ಪೋಸಸ್ ಅಂತ ಹೇಳ್ತಾರೆ. ಹಾಗಾಗಿ ನಾವು ಒಂದು ಸಂಕಲ್ಪ ಮಾಡೋದು, ಅದನ್ನು ನಡೆಸ್ಕೊಡುವಂಥದ್ದು, ಅದನ್ನು ಸಿದ್ಧಿಸುವಂಥದ್ದು ಭಗವಂತನ ಇಚ್ಛೆ. ಹಾಗಾಗಿ ನಾವು ಬದುಕಲ್ಲಿ ಒಂದಿಷ್ಟು ಸಂಕಲ್ಪ ಮಾಡಬೇಕು, ಅದನ್ನು ಬೇಕಾ ಬೇಡ ಅಂತ ನಿರ್ಣಯ ಮಾಡೋದು ಭಗವಂತ ಇರ್ತಾನೆ ಅಂತೇಳಿ ಸಮಾಧಾನ ಮಾಡ್ತಾ ಮಾಡ್ತಾ ಇದು ಮಾಡ್ತಾರೆ. ಖಂಡಿತ ನನ್ನ ಬದುಕಿನ ಭಾಗ್ಯರೇಖೆ ಅಂತೇಳಿ ನನ್ನ ಆಶಯ. ಸುರೇಶ್ ಗುರ್ಮೆಯವರ ಜೀವನದ ವಿಜಯೋತ್ಸವದ ಹಿಂದಿನ ವಿಜಯದ ಶಕ್ತಿ ವಿಜಯ ಅವರು. ಖಂಡಿತ. ಹಾಗೆ ಮಕ್ಕಳ ಬಗ್ಗೆ, ಮಕ್ಕಳ ಜೊತೆ ನೀವು ಹೇಗಿರ್ತಾ ಇದ್ರಿ? ತುಂಬ ಸಾತ್ವಿಕರು ಇಬ್ಬರು, ತುಂಬ ಸಾತ್ವಿಕರು. ನನ್ನ ದೊಡ್ಡ ಮಗ ಅಂತೂ ಪಾಪ ನನ್ನಾಗೆ, ನನಗಿಂತ ಅವನಿಗೆ ಹೇಳ್ತಾ ಇರ್ತೀನಿ, ನನ್ನಷ್ಟು ದಾಕ್ಷಿಣ್ಯ ಇರಬಾರ್ದು ಮಗ, ಸೊ ಪ್ರಾಕ್ಟಿಕಲ್ ಆಗಿರಬೇಕು ಅಂತೇಳಿ. ಈ ರಾಜಕೀಯಕ್ಕೆ ಬರಲಿಕ್ಕೆ ಕೂಡ ಒಂದು ದಾಕ್ಷಿಣ್ಯವೇ ಕಾರಣ, ನಾನು ಆಗಲೇ ಹೇಳಿದ್ನಲ್ಲ, ದಾಕ್ಷಿಣ್ಯಕ್ಕೋಸ್ಕರ ಬಂದದ್ದು. ಅಂದರೆ ಯಾರ ಮನಸ್ಸನ್ನು ನೋವು ಮಾಡಬಾರ್ದು ಅಂತೇಳಿ ಒಂದು, ನಾನು ನಮ್ಮ ಸಣ್ಣವರಿರಲಿ ದೊಡ್ಡವರಿರಲಿ ಅಥವಾ ನಮ್ಮ ಡ್ರೈವರ್ ಇರಲಿ ಅಥವಾ ನಮ್ಮ ಕೆಲಸಗಾರರಿರಲಿ, ಆದಷ್ಟು ನಾವು ಖುಷಿ ಕೊಡಬೇಕು, ಅವ್ರನ್ನ ಖುಷಿಯಲ್ಲಿ ಇಡಬೇಕು, ಅವ್ರ ಕಷ್ಟ ಸುಖ ನಮ್ಮ ಕಷ್ಟ ಸುಖ ಆಗಬೇಕು ಅಂತಲೇ ಆ ರೀತಿ ಬೆಳ್ಕೊಂಡು ಬಂದಂಥ ಜೀವನ ನಮ್ಮದೆಲ್ಲ. ಅದು ಎಲ್ಲೋ ಒಂದು ಕಡೆ ನಮಗೆ ಹೊರತ ಕೊಡ್ತಾ ಹೋಗ್ತದೆ. ಆದರೆ ನಾನು ಹೇಳುವಂಥದ್ದು, ನನಗೆ ಅದನ್ನು ತಡೆಯುವಂಥ ಶಕ್ತಿಯನ್ನು ಭಗವಂತ ಕೊಡಬೇಕು, ಅದು ಫೈನಾನ್ಷಿಯಲಿ ಇರ್ಬೋದು, ವ್ಯವಹಾರಿಕವಾಗಿರ್ಬೋದು. ಅದನ್ನು ಯಾರಾದರೂ ಒಬ್ಬ ರಿಸ್ಕ್ ತೊಗೋಬೇಕಲ್ಲ, ಒಂದು ಸಂಸಾರದಲ್ಲಿ ಒಂದು ಪಕ್ಷದಲ್ಲಿ ರಿಸ್ಕ್ ತೊಗೋಬೇಕಲ್ಲ, ಅದನ್ನು ನಾನು ತೊಗೊಳ್ತಾ ಇದ್ದೀನಿ.
ಓಕೆ, ನೀವು ಇಷ್ಟೋರೆ ಕೇಳಿದ್ರಿ, ಕಷ್ಟಗಳಿಂದ ಹೇಗೆ ಒಬ್ಬ ವ್ಯಕ್ತಿ ಸಾಧಕನಾಗ್ತಾನೆ, ಹೇಗೆ ಎದುರಿಸುವಂತ ಆ ಶಕ್ತಿಯನ್ನ ಪಡ್ಕೊಳ್ತಾರೆ ತನ್ನ ಸ್ವಸಾಮರ್ಥ್ಯದ ಮೂಲಕ, ಆ ಆತ್ಮವಿಶ್ವಾಸ ಹೇಗೆ ಬರುತ್ತೆ, ಅದೆಲ್ಲವೂ ಅವರ ಮಾತುಗಳಲ್ಲಿ ಕೇಳಿದ್ವಿ. ಅವರ ಮುಂದಿನ ಜರ್ನಿ ಬಗ್ಗೆ ಇನ್ನಷ್ಟು ಮಾತುಕತೆ ಮುಂದುವರಿಯುತ್ತೆ ಒಂದು ಸ್ಮಾಲ್ ಬ್ರೇಕ್ನ ನಂತರ. STM Film Studio, the complete movie solution. ಇಲ್ಲಿ ಫಿಲ್ಮ್ ಎಡಿಟಿಂಗ್, ಬ್ಯಾಕ್ಗ್ರೌಂಡ್ ಸ್ಕೋರ್, ಸ್ಟಿರಿಯೋ ಮಿಕ್ಸಿಂಗ್ ಅಂಡ್ ಮಾಸ್ಟರಿಂಗ್, ಪ್ರಿವ್ಯೂ ವಿತ್ ಸರೌಂಡ್ ಸೌಂಡ್, 7.1 ಅಂಡ್ 5.1 ಮಿಕ್ಸಿಂಗ್ ಅಂಡ್ ಮಾಸ್ಟರಿಂಗ್, TI, TPX ಆಥರಿಂಗ್, SFX, ಡಬ್ಬಿಂಗ್, ಸೌಂಡ್ ರೆಕಾರ್ಡಿಂಗ್ ಮತ್ತು ಮ್ಯೂಸಿಕ್ ಪ್ರೋಗ್ರಾಮಿಂಗ್ ಆಗಿ ಸಂಪರ್ಕಿಸಿ STM Film Studio, the complete movie solution. ಸಾಧನೆಯ ಹಾದಿಯಲ್ಲಿ ಮಿನುಗುವ ನಕ್ಷತ್ರಗಳ ಬದುಕಿನ ಕತೆ. ವೆಲ್ಕಮ್ ಬ್ಯಾಕ್ ಟು ಮೈ ಆಟೋಗ್ರಾಫ್. ನಾನು ನಿಮ್ಮ ನೆನಪಿನ ನಾವಿಕ ಪ್ರಸನ್ನ. ನನ್ನ ಜೊತೆಗಿದ್ದಾರೆ ಗುರ್ಮೆ ಸುರೇಶ್ ಶೆಟ್ಟಿ ಅವರು. ನಿಮ್ಮ ಮಕ್ಕಳು ಏನು ಹೇಳ್ತಾರೆ ಅನ್ನೋದನ್ನು ನಾವು ಒಂದು ವಿಟಿ ಮಾಡಿದ್ದೀವಿ, ನೋಡ್ಕೊಂಡು ಬರೋದು. ಹಲೋ, ಮೈ ನೇಮ್ ಇಸ್ ಪೂರಬ್ ಶೆಟ್ಟಿ ಆ್ಯಂಡ್ ಐ ಆಮ್ ದ ಸನ್ ಆಫ್ ಐ ಆಮ್ ದ ಯಂಗರ್ ಸನ್ ಆಫ್ ಸುರೇಶ್ ಶೆಟ್ಟಿ ಆ್ಯಂಡ್ ಮೈ ಬ್ರದರ್ಸ್ ನೇಮ್ ಇಸ್ ಸೌರಭ್ ಶೆಟ್ಟಿ. ಮೈ ಫಾದರ್ ಇಸ್ an honest man who has always helped me in my life. He has also inculcated several values and knowledge of our culture, and which I'm truly grateful for. He has also helped me in every difficulty of my life, wherever I felt any problems. For example, in my studies, I'm currently in class 12 right now. So and the most important thing is that he has never forced me to do anything or even in my studies. Like, he has always relieved the pressure from me, and I am grateful for that. So tande hadiyalli makkalu kuda saagta idare. ಸರಿಗ ಈ ಫ್ಯಾಮಿಲಿ ಅಂತ ವಿಷಯ ಬಂದಾಗ ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸಲ್ಲಿ ಇರುತ್ತೆ, ನಾವು ಫ್ಯಾಮಿಲಿ ಹತ್ರ ಹೇಳ್ಕೊಳ್ಳಲ್ಲ ಯಾವುದೋ ಒಂದು ಸಂದರ್ಭದಲ್ಲಿ, ಒಂದು ರಿಗ್ರೆಟ್ಸ್ ಇರುತ್ತೆ, ನಾನು ಟೈಮ್ ಕೊಡಲಿಲ್ಲ ಅಥವಾ ಫ್ಯಾಮಿಲಿ ಜೊತೆಗೆ ಕೆಲವೊಂದು ಕ್ಷಣಗಳನ್ನು ಅವ್ರ ಜೊತೆಗೆ ನಾನು ಇರಲಿಲ್ಲ. ಸೊ ನಿಮ್ಮ ಲೈಫಲ್ಲಿ ಏನಾದರೂ ಇದೆಯಾ, ಏನಾದರೂ ಒಂದು ವಿಷಯ ಹೇಳಲಿಕ್ಕೆ ಅವರಿಗೆ ಈ ವೇದಿಕೆ ಮೂಲಕ? ಇಲ್ಲ ಇಲ್ಲ, ಇದೆ, ಖಂಡಿತ ಇದೆ. ಎಲ್ಲೋ ಒಂದು ಕಡೆ ಸಂಸಾರಕ್ಕೆ ಅನ್ಯಾಯ ಮಾಡ್ತಾ ಇದ್ದೀನಿ ಪಬ್ಲಿಕ್ ಲೈಫ್ ಬಂದಮೇಲೆ. ಯಾಕಂದರೆ ಬೆಳಿಗ್ಗೆ ಎದುರೆ ಈಗ ನೋಡಿ, ನಿನ್ನೆ ಆದಿತ್ಯವಾರ ಸುಮಾರು 16 ಫಂಕ್ಷನ್ ಇತ್ತು, ಒಂದು 2-3 ಸಾರ್ವಜನಿಕ ಕಾರ್ಯಕ್ರಮ, ಒಂದು 12-13 ಮದುವೆ. ಇದೆಲ್ಲ ನಮಗೆ ಅನಿವಾರ್ಯತೆ, ನಮ್ಮ ಕಾರ್ಯಕರ್ತರು, ನಮ್ಮ ಸಂಬಂಧಿಕರು, ನಮ್ಮ ವಿಶ್ವಾಸಿಗಳು ಎಲ್ಲೋ ನಾವು ಹೋದಾಗ ಒಂದಷ್ಟು ಖುಷಿ ಪಡ್ತಾರೆ. ಹಾಗಾಗಿ ಒಂದು 15-16 ಕಾರ್ಯಕ್ರಮ ನಿನ್ನೆ ಸಂಡೇ ಆದ ಕಾರಣ ಇತ್ತು. ಹಾಗಾಗಿ ಎರಡನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಅಲ್ಲಿ ಹೋದಾಗ ಇಲ್ಲಿ ಅಲ್ಲಿ ಜನರಿಗೆ ನಾನು ತುಂಬ ವಿಶ್ವಾಸದಿಂದ ಪ್ರೀತಿಯಿಂದ ನಮ್ಮ ಹೆಸರಾಗಿರ್ತಾರೆ, ಎಲ್ಲೋ ಒಂದು ಕಡೆ ನಾನು ಅವ್ರಿಗೆ ತಪ್ಪು ಮಾಡ್ತೇನೆ ಅಂತ ಅದೊಂಥರ ವೇದನೆ ಆಗ್ತದೆ. ಇಲ್ಲಿದ್ದಾಗ ಹೆಂಡತಿ ಮಕ್ಕಳಿಗೆ, ಯಾಕಂದ್ರೆ ನನ್ನ ಹೆಂಡತಿ ಅಂದರೆ ನಮ್ಮ ಅತ್ತೆ ಮಾವ ಇಬ್ಬರೂ ವಯಸ್ಸಾಗಿದೆ. ಸೊ ಶೀ ಇಸ್ ಎ ಕೇರ್ ಟೇಕರ್ ದೇ. ಹಾಗಾಗಿ ಅವ್ರನ್ನ ಇಲ್ಲಿ ಕರ್ಕೊಂಡು ಬರುವಾಗಿಲ್ಲ. ಮತ್ತು ಹಾಗಾಗಿ ನಾನು ಪ್ರತಿ ಸಲ ಬರುವಾಗಲೂ ಅವ್ರ ಕಡೆ ನೀರು ತೆಗಿತಾಳೆ, ಸ್ವಲ್ಪ ಬೇಜಾರು ಮಾಡ್ಕೊಳ್ತಾಳೆ. ಎಲ್ಲರನ್ನೂ ಸಮಾಧಾನ ಮಾಡ್ಕೊಂಡು ಹೋಗ್ಬೇಕು, ಯಾರೋ ಅವ್ರ ಜವಾಬ್ದಾರಿ ಹೊರಬೇಕಲ್ಲ. ಹೌದು ಹೌದು. ಸೊ ಎಲ್ಲೊಂದು ಕಡೆ ಒಂದಷ್ಟು ಸಮಯ ಕೊಡಲ್ಲ ಅನ್ನೋವಂಥದ್ದು ಮನಸ್ಸಲ್ಲಿದೆ, ಆದರೆ ಅನಿವಾರ್ಯ ಪರಿಸ್ಥಿತಿ, ಅದನ್ನು ಖಂಡಿತವಾಗ್ಲೂ ಅವರು ಅರ್ಥ ಮಾಡ್ಕೊಳ್ತಾರೆ. ಇನ್ನು ತಾಯಿ ಅಂತ ಬಂದಾಗ ನಿಮ್ಮ ಜೀವನದ ಯಶಸ್ಸಿಗೆ ಸಾಕಷ್ಟು ಕಷ್ಟ ಅವರು ಪಟ್ಟಿದ್ದಾರೆ. ಒಂದು ಕ್ಷಣ ನಿಮಗೆ ತಾಯಿ ಅಂತ ನೆನಪಾದಾಗ ಆ ಮೂಮೆಂಟ್ ನೆನಪಾಗುತ್ತೆ, ನೀವು ಎಲ್ಲೊಂದು ಕಡೆ ನಿಮ್ಮ ಮನಸ್ಸು ಅಲ್ಲಿಗೆ ಹೋಗುತ್ತೆ ಅಂತ ಹೇಳೋದಾದರೆ ನೋಡಿ, ಸಾಯುವಾಗ ಒಂದು 2 ದಿವಸ ಮುಂಚೆ ನಮಗೆ ಭಾಳ ದೊಡ್ಡ ಜೀವನದಲ್ಲಿ ಲಾಸ್ ಆಗಿದ್ದು ಬೇರೆ ಯಾವುದು, ನಮ್ಮ ತಾಯಿನ ಕಳ್ಕೊಂಡದ್ದು. ಅದು ಅವ್ರು ಹೋದ್ಮೇಲೆ ಈ ಮನೆ ಅನ್ನುವಂಥದ್ದು ಮೊಸಳೆನೇ ಆಗಿಬಿಡ್ತು. ಅವರಿರುವಾಗ ಒಂದು ಜೀವಂತಿಕೆ ಇತ್ತು, ಒಂದು ಯಾರಾದ್ರು ಬಂದರೆ ಬಂದು ಮಾತಾಡಿಸಿ ಇದು ಮಾಡಿ ಪಾಪ ಎಲ್ಲರನ್ನ ಮಕ್ಕಳ ರೀತಿಯಲ್ಲಿ ನೋಡ್ತಾ ನೋಡುವಂಥ ಒಂದು ದೊಡ್ಡ ಗುಣ ಅವರಲ್ಲಿತ್ತು. 2 ದಿವಸ ಮುಂಚೆ ನಾನು ಕಾಶಿಗೆ ಹೋಗಿದ್ದೆ, ಅದು ನೋಡಿ ಯೋಗ ಕಾಶಿಗೆ ಹೋಗಿ ನಾನು ನನ್ನ ಮಗ ಹೋಗಿದ್ವಿ. ಹೋಗಿ ಬಂದು ಒಂದು 5-6 ಬಾಟ್ಲಿಯಲ್ಲಿ ಕಾಶಿ ತೀರ್ಥ ತೊಗೊಂಡಿದ್ದೆ, ಅದನ್ನು ಇವರೇ 4-5 ಮನೆ ಹಂಚಿದ್ದಾರೆ. 1-2 ಬಾಟ್ಲಿ ಮಾತ್ರ ಇಲ್ಲಿ ಇಟ್ಕೊಂಡಿದ್ದಾರೆ.
ತುಂಬ ಕೆಮ್ತಾ ಇದ್ರು. ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿದ್ರೆ ಬೇಡ ತೊಂದರೆ ಇಲ್ಲ ಇಲ್ಲಿ ಇದಾಗತ್ತೆ ಅಂತೇಳಿ. ಆವಾಗ ಅವ್ರು ಹೇಳಿದ್ದೊಂದು ಕೊನೆಯಲ್ಲಿ ಒಂದು ಹೇಳಿದ ಮಾತು, ಯಾರೋ ಒಬ್ಬ ಮುಸ್ಲಿಂ ಹೆಣ್ಣುಮಗಳು ಎರಡು ಸಲ ಬಂದರು, ಮಗ ಸಣ್ಣ ಮಗು ಇತ್ತು, ಏನು ಅಂತ ಹೇಳಿದರೆ ಶೆಟ್ರಿಜ್ಜರ ಅಂತ ಕೇಳಿದರು. ಇಲ್ಲ ಅವನು ಕಾಶಿ ಹೋಗಿದ್ದಾನೆ ಅಂತೇಳಿ. ಎರಡೆರಡು ಸಲ ಬಂದಾಗ ಮತ್ತೆ ಏನಮ್ಮ ಅಂತ ಕೇಳಿದ್ರೆ, ಇಲ್ಲ ಸ್ವಲ್ಪ ಕಷ್ಟ ಇತ್ತು ಮನೆಯಲ್ಲಿ ಊಟಕ್ಕಿಲ್ಲ ಅಂತ ಹೇಳಿದಾಗ, ನನ್ನ ಹತ್ರ 4,000 ಬಂದು ಅವ್ರಿಗೆ ಕೊಟ್ಟುಬಿಟ್ಟೆ ಮಗ ನಾನು ಅಂತ ಹೇಳಿದರು. ಅವರು ತುಂಬ ಎರಡೆರಡು ಸಲ ಬಂದು ನಾನು ನೋಡ್ಲಿಕ್ಕಾಗಿಲ್ಲ, 4,000 ಇದ್ದು ಕೊಟ್ಟೆ ಮಗ, ಅವ್ರಿಗೇನು ಮನೇಲಿ ಊಟಕ್ಕಿಲ್ಲ ಅಂತ ಹೇಳಿದರು. ಇದು ನಮಗೇನು ಹೇಳ್ತಂದರೆ, ನಮ್ಮ ಮಕ್ಕಳು ಕೂಡ ಇದೇ ದಾನ ಧರ್ಮ ಮಾಡಬೇಕು ಅಂತೇಳಿ ಅವ್ರ ಮನಸ್ಸಲ್ಲಿದೆ. ಅದನ್ನು ನಾನು ನನ್ನ ಕರ್ತವ್ಯ ಅಂತೇಳಿ ನಾನು ಕಂಟಿನ್ಯೂ ಮಾಡಿದ್ರು ಹೋಗ್ತಾ ಇದ್ದೇನೆ. ಬಹುಶಃ ತಾಯಿಯಲ್ಲಿದ್ದಂಥ ಗುಣ ನಿಮ್ಮ ರಕ್ತದಲ್ಲಿ ಅದು ಬಂದಿದೆ ಮುಂದುವರೆದ? ಖಂಡಿತ 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 ಹೌದು ಖಂಡಿತ. ಯಾಕಂದರೆ ಅವತ್ತು ಪಾಪ ಅವತ್ತಿರೋ ದಿವಸ ಅದು ವಿಧಿ ನೋಡಿ ನಮ್ಗೆ ಏನು ಬೇಕಾದ್ರೂ ಮಾಡ್ಬೋದಾಗಿತ್ತು. ನಮ್ಮ ದೊಡ್ಡ ತಾಯಿ ಬಳ್ಳಾರಿಯಲ್ಲಿ ಪ್ಯಾರಲಿಸ್ ಆಗಿ ತೀರುವುದಾಗ ನಾವು ಸರ್ಕಾರಿ ಆಸ್ಪತ್ರೆ ಬಿಟ್ಟು ಬೇರೆ ಆಸ್ಪತ್ರೆ ಸೇರಿಸುವಂಥ ಯೋಗ ನಮಗಿರಲಿಲ್ಲ, ಶಕ್ತಿ ಇರಲಿಲ್ಲ. ಇವರು ನಮ್ಮ ತಾಯಿನ ಎಲ್ಲಿ ಬೇಕಾದ್ರೂ ಸೇರಿಸ್ಬೋದಾಗಿತ್ತು. ನಡ್ಕೊಂಡು ಹೋದರು, ವೆರಿ ನೆಕ್ಸ್ಟೇ ನಾವು ಅವ್ರನ್ನ ಡೆಡ್ ಬಾಡಿ ತೊಗೊಂಡು ಮನೆಗೆ ಬರುವಂಥ ಒಂದು ವಿಧಿ ನಮ್ಮ ಪಾಲಿಗೆ ಬಂತು. ಗಟ್ಟಿಯಾಗಿದ್ರು, ನನಗಿಂತ ಗಟ್ಟಿಯಾಗಿದ್ರು. ಓಕೆ, ಹೌದು ಹೌದು ಹೌದು. ಸೊ ಬಟ್ ಒಂದು ಖುಷಿ ಸಂತೃಪ್ತಿ ಇತ್ತು. ಯಾಕಂತ ಹೇಳಿದರೆ ಹಾಕ್ಲಿಕ್ಕೆ ಒಂದು ಡ್ರೆಸ್ ಇಲ್ಲದೆ ಇರುವಂಥ ಪರಿಸ್ಥಿತಿಯಲ್ಲಿ ನೋಡಿದವರು ಅವ್ರ ಮಗನನ್ನು. ಅದೇ ಮಗ ನೂರಾರು ಜನರಿಗೆ ದಾನ ಧರ್ಮ ಮಾಡಿ ಅವ್ರ ಬದುಕಲ್ಲಿ ಬೆಳಕನ್ನು ಕೊಡೋಂಥದ್ರು ಕೂಡ ಕಂಡರು. ಪ್ರತಿ ಸ್ಟೆಪ್ಪಲ್ಲಿ ಕೂಡ ಅವ್ರು ನಿಮ್ಮ ಜೊತೆಗಿದ್ರು. ಎಲ್ಲೋ ಒಂದು ಕಡೆ ಪ್ರತಿ ತಂದೆ ತಾಯಿಗೆ ಆ ಒಂದು ತೃಪ್ತಿ, ಆತ್ಮ ಸಂತೃಪ್ತಿ ಖಂಡಿತವಾಗ್ಲೂ ಇತ್ತು. ಅವರು ಈಗ ಇಲ್ಲದೇ ಇದ್ರು ಕೂಡ ಮೇಲಿದ್ದರು, ನಿಮ್ಮ ಸಾಧನೆಯನ್ನು ನೋಡಿ ಖುಷಿ ಪಡ್ತಾ ಇರ್ಬೋದು. ಸರ್, ಹಾಗೆ ಜೀವನದಲ್ಲಿ ಈಗ ಒಂದು ಅವಕಾಶ ಸಿಗುತ್ತೆ ಅಂತ ಅಂದುಕೊಳ್ಳಿ, ನಾಳೆ ಬೆಳಿಗ್ಗೆ ಹೇಳಬೇಕಾದ್ರೆ ಗುರ್ಮೆ ಸುರೇಶ್ ಶೆಟ್ಟಿ ಅವರು ಬೇರೆ ಯಾರೋ ಒಬ್ಬ ವ್ಯಕ್ತಿಯಾಗಿ ಹೇಳುವಂಥ ಒಂದು ಅವಕಾಶ, ನಿಮಗೊಂದು ಸ್ಪೆಷಲ್ ಪವರನ್ನು ದೇವರು ಕೊಟ್ಟರು ಅಂತ ಅಂದ್ಕೊಳ್ಳಿ, ಯಾರು ಆಗಲಿಕ್ಕೆ ಬಯಸ್ತೀರ? ಒಂದು ದಿವಸದ ಮಟ್ಟಿಗೆ ನಾನು ಆ ವ್ಯಕ್ತಿ ಥರ ಆಗಬೇಕು. ಇಲ್ಲ, ಆ ಥರ ತುಂಬ ಜನ ನಮಗೆ ಪ್ರೇರಣೆಯನ್ನು ತುಂಬ ಜನ ಬದುಕಲ್ಲಿ ಕೊಟ್ಟಿದ್ದಾರೆ. ನನಗೆ ಡಾಕ್ಟರ್ ವಿ ಎಸ್ ಆಚಾರ್ಯ, ನಾನು ಈ ಪಕ್ಷಕ್ಕೆ ಸೇರುವಾಗ ಡಾಕ್ಟರ್ ವಿ ಎಸ್ ಆಚಾರ್ಯ ವೇದಿಕೆ ಅಂತೇಳಿ ಹೆಸರಿಟ್ಟೆ. ಯಾವುದೋ ಒಂದು ಧಾರ್ಮಿಕ ಸಭೆಯಲ್ಲಿ, ಅದು ಬಹುಶಃ ಇಲ್ಲಿ ಪುತ್ತೂರು, ನಮ್ಮ ಉಡುಪಿ ಪುತ್ತೂರು ಅಂತ ಒಂದು ದೇವಸ್ಥಾನದಲ್ಲಿ. ನಾನು ಅವಾಗ ಏನೂ ಆಗಿರಲಿಲ್ಲ. ವಿ ಎಸ್ ಆಚಾರ್ಯವರು ಒಂದು ಧಾರ್ಮಿಕ ಭಾಷಣ ಮಾಡಿದ ಮೇಲೆ ನನಗೆ ಪಕ್ಕ ಕರೀತಾರೆ, ನೀವು ಯಾಕೆ ನಮ್ಮ ಪಕ್ಷಕ್ಕೆ ಬರಬಾರ್ದು? ನಾನಂದು, ಇಲ್ಲ ಆಚಾರ್ಯ, ನಾನು ಬಳ್ಳಾರಿಯಲ್ಲಿರುವಂಥದ್ದು, ತೊಂದರೆ ಇಲ್ಲ, ನೀವು ನಮ್ಮ ಪಕ್ಷ ಸೇರ್ಕೊಳ್ಳಿ, ಎಷ್ಟು ಒಳ್ಳೆಯ ಮಾತು, ನೀವು ನೋಡಿ ಎಷ್ಟು ಜನ ಎಷ್ಟು ಚೆನ್ನಾಗಿ ಕೇಳ್ತಾ ಇದ್ರು, ಅದು ಕೆಲವರಲ್ಲೇ ಇರುವಂಥದ್ದು, ಹಾಗೆ ಹೀಗೆಲ್ಲ ಹೇಳಿದರು. ನನಗೆ ಅವ್ರ ಮಾತು ಕೊನೆ ತನಕ ಮನಸ್ಸಲ್ಲಿ ಕಾಡ್ತಾನೆ ಇತ್ತು. ಅದಕ್ಕೆ ನಾನು ಪಕ್ಷ ಸೇರೋ ದಿವಸ ನಾನು ಡಾಕ್ಟರ್ ವಿ ಎಸ್ ಆಚಾರ್ಯ ವೇದಿಕೆ ಅಂತಲೇ ಹಾಕಿದೆ. ಓಕೆ, ಅಷ್ಟು ಸಿಂಪ್ಲಿಸಿಟಿ. ಹಾಗೆ ಅದಕ್ಕಿಂತ ಮುಂಚೆ ಬಾಂಬೆ ಬಂದಿದ್ರು, ನನಗೆ ಒಂದು ಅವಾರ್ಡ್ ಕೊಟ್ಟು, ಕಲಾ ಜಗತ್ತು ಅವಾರ್ಡ್ ಅಂತೇಳಿ. ಈ ಫೋಟೋ ಇಲ್ಲೇ ನಿಮ್ಮ ಮುಂದೆ ಇದೆ. ಅವಾಗ ವಿ ಎಸ್ ಆಚಾರ್ಯ ನನಗೆ ಸನ್ಮಾನ ಮಾಡಿದರು. ಅವತ್ತು ಒಟ್ಟಿಗೆ ಇದ್ವಿ. ತುಂಬ ಬಳ್ಳಾರಿ ಬಗ್ಗೆ ಒಬ್ಬ ಗೃಹಮಂತ್ರಿಯಾಗಿ ಸಾಮಾನ್ಯ ಜೀವನ ಶೈಲಿಯನ್ನು ರೂಢಿಸ್ಕೊಂಡಂಥವ್ರು, ಅಷ್ಟು ಸಿಂಪ್ಲಿಸಿಟಿ. ಅವರು ಇಲ್ಲಿ ಹೋಮ್ ಮಿನಿಸ್ಟ್ರು, ಅವ್ರ ಜೊತೆ ನಾವೆಲ್ಲ ಒಟ್ಟಿಗೆ ಹೋಗಿದ್ವಿ ಅಲ್ಲಿ ದೊಂಬಿಯೂಲಿ ಅಂತ ಊರಲ್ಲಿ. ಅಲ್ಲಿ ಯಡಿಯೂರಪ್ಪ ಅವರು ಅವಾಗ ಮುಖ್ಯಮಂತ್ರಿಗಳೇ ಬರಬೇಕಾಗಿತ್ತು, ಕೊನೆಗೆ ಅವ್ರು ಇವ್ರನ್ನ ಕಳಿಸ್ಕೊಡ್ತಾರೆ. ಅಲ್ಲಿ ನಮ್ಮ ರಘುಭಟ್ಟು, ಅವಾಗ ಲಾಲಾಜಿ ಮಿಂಡನ್ ಅವರು ಅವಾಗ ಎಮ್ ಎಲ್ ಎ ಆಗಿರ್ತಾರೆ, ಅರವಿಂದ್ ಲಿಂಬಾವಳಿ ಅವರು ಉನ್ನತ ಶಿಕ್ಷಣ ಸಚಿವರಾಗಿರ್ತಾರೆ. ಅಲ್ಲಿ ಮಂಜುನಾಥ ಕಾಲೇಜ್ ಅಂತ ಇದೆ, ಕನ್ನಡ ಮೀಡಿಯಂ, ಅಲ್ಲಿ 40th ವರ್ಷದ ವಾರ್ಷಿಕೋತ್ಸವಕ್ಕೆ ಇವರು ಬರ್ತಾರಂತ. ನಾನೇ ಐ ವಾಸ್ ಇನ್ಸ್ಟ್ರೂಮೆಂಟೆಡ್ ಟು ಗೆಟ್ ದೆಮ್ ಇನ್ ಟು ದಿ ಇದು ಆ ಸಿಸ್ಟಮ್ಗೆ. ಅಲ್ಲಿ 3 ದಿವಸ ಅವ್ರ ಜೊತೆಗಿದ್ದೆ. ಹಾಗೂ ಅವ್ರು ತುಂಬ ಒತ್ತಾಯ ಮಾಡಿದರು, ಇಲ್ಲ ಬನ್ನಿ ನಮ್ಮ ಪಕ್ಷ ಸೇರ್ಕೊಳ್ಳಿ, ನಿಮ್ಮಂಥವ್ರು ಬೇಕು ನಮಗೆ ಅಂದರೆ. ಅಲ್ಲಿ ಕೂಡ ನಾನೊಂದು ಒಂದು ಎರಡು ಕಡೆ ಭಾಷಣ ಮಾಡಿದೆ ಕೇಳಿಕೊಂಡು. ಅಂಥ ಪುಣ್ಯಾತ್ಮ, ನಾನು ಪಕ್ಷಕ್ಕೆ ಸೇರಬೇಕು ಅಂತ ಮನಸ್ಸು ಮಾಡಿದಾಗ ಅವರಿಲ್ಲ. ಓಕೆ, ಇನ್ನೊಬ್ಬರು ಎಂ ಪಿ ಪ್ರಕಾಶ್ ಅವರು ನನ್ನ ಬದುಕಲ್ಲಿ ತುಂಬ ನನಗೆ ಪರಿಣಾಮ ಮಾಡಿದಂಥವ್ರು. ಇವರು ಯಾವತ್ತಿಗೋಸ್ಕರ, ದೌಲತ್ತಿಗೋಸ್ಕರ, ಅಧಿಕಾರಕ್ಕೋಸ್ಕರ, ಹಣಕ್ಕೋಸ್ಕರ ರಾಜಕಾರಣ ಮಾಡಿದವರಲ್ಲ. ನನಗೆ ಅದೊಂದು ಏನಾಗ್ತದೆ, ಒಂದು ಆಯುಧ. ಈ ಒಂದು ಅಧಿಕಾರ ಇದ್ದಾಗ ಅದು ಒಂದಷ್ಟು ಜನಕ್ಕೆ ನಾವು ಸಹಾಯ ಮಾಡ್ಬೋದು. ಇವತ್ತು ಜಗತ್ತು ಹೇಗಿದೆ ಅಂತೇಳಿ, ಸ್ಥಾನಕ್ಕೆ ತಕ್ಕ ಮಾನ ಇವತ್ತಿನ ಇದು. ಮೊದಲು ಒಂದು ಕಾಲಕ್ಕೆ ವ್ಯಕ್ತಿಗೆ ಒಂದು ಗೌರವ ಇರ್ತಿತ್ತು, ಆದರೆ ಇವತ್ತು ಏನಾಗ್ತದೆ ದುರಂತ ಅಂತ ಹೇಳಿದ್ರೆ, ನಾವು ಅಧಿಕಾರದ ಹಿಂದೆ, ಹಣದ ಹಿಂದೆ, ಶ್ರೀಮಂತಿಕೆ ಹಿಂದೆ, ಸಂಪತ್ತಿನ ಹಿಂದೆ ಓಡುವಂತ ಸ್ಥಾನಕ್ಕೆ ಮರ್ಯಾದೆ ಜಾಸ್ತಿ ಸಿಗುತ್ತೆ ವ್ಯಕ್ತಿಗಿಂತ. ಅದು ತುಂಬಾ ಬೇಸದ ವಿಚಾರ. ಅದನ್ನು ನಾವು ಪ್ರೂವ್ ಮಾಡಬೇಕಾದ್ರೆ ಇಟ್ ವಿಲ್ ಟೇಕ್ಸ್ ವೆರಿ ಲಾಂಗ್ ಟೈಮ್. ಕರೆಕ್ಟ್.
ಇವತ್ತು ನಮಗೂ ಬೆಳಿಗ್ಗೆ ಇದ್ರೆ ನಾವೇನು ಬೇಡ್ತೀವಿ, ನಮ್ಮ ಬಾಯಲ್ಲಿ ಕೆಟ್ಟ ಮಾತು ಬರಬಾರ್ದು, ತಲೆಯಲ್ಲಿ ಕೆಟ್ಟ ಯೋಚನೆ ಬರಬಾರ್ದು, ಕೆಟ್ಟ ಯೋಜನೆ ಬರಬಾರ್ದು ಅಂತೇಳಿ ದೇವರ ಮುಂದೆ ನಾವು ಪ್ರಾರ್ಥನೆ ಮಾಡುವಂಥದ್ದು, ನಮ್ಮ ಮಕ್ಕಳಿಗೆ ಕೂಡ ನಾನು ಅದನ್ನು ಹೇಳಿಕೊಡುವಂಥದ್ದು. ಓಕೆ ಸರ್, ಇನ್ನು ಈ ತುಂಬ ಜನ ಉದ್ಯಮಿಗಳನ್ನು ಕಾಣ್ತೀವಿ, ದೇವರು ಹೇಗೆ ಅಂದರೆ ಕೆಲವರಿಗೆ ದುಡ್ಡು ಮಾತ್ರ ಕೊಡ್ತಾರೆ, ಒಳ್ಳೆ ಮನಸ್ಸು ಕೊಡಲ್ಲ. ಇನ್ನು ಕೆಲವರಿಗೆ ಒಳ್ಳೆ ಮನಸ್ಸು ಕೊಟ್ಟಿರ್ತಾರೆ, ಹಣ ಇರಲ್ಲ. ಈ ಕೆಲವೇ ಕೆಲವು ಜನರಿಗೆ ಮಾತ್ರ ಒಳ್ಳೆ ಮನಸ್ಸು ಒಂದು ಕಡೆ, ಇನ್ನೊಂದು ಕಡೆ ಒಂದಷ್ಟು ಸಂಪತ್ತನ್ನು ಕೂಡ ಕೊಟ್ಟಿರ್ತಾರೆ ಜನರಿಗೂ ಸಹಾಯ ಮಾಡಲಿ ಅಂತ. ಅಂಥವ್ರಲ್ಲಿ ನೀವು ಕೂಡ ಒಬ್ರು. ಈ ಸೋಷಿಯಲ್ ವರ್ಕ್ ಮಾಡುವಂಥದ್ದು ತುಂಬ ಜನರಿಗೆ ನೀವು ಹೆಲ್ಪ್ ಮಾಡ್ತಾ ಇರ್ತೀರ, ಇದು ಹೇಗೆ, ಏನು ಪ್ರೇರಣೆ ಆಯಿತು ನಿಮಗೆ? ಇಲ್ಲ ನೋಡಿ, ನಾನು ಹೇಳಿದ್ನಲ್ಲ, ಬದುಕಲ್ಲಿ ತುಂಬ ಸಲ ಅವಮಾನ ಕಂಡಂತ ನಾನು, ಆಯ್ತಲ್ಲ, ನಾನು ಆಗಲೇ ಹೇಳಿದ ಹಾಗೆ ಈ ಬದುಕು ನಮ್ಮನ್ನು ಅವಮಾನಿಸ್ತದೆ, ಈ ಬದುಕು ನಮ್ಮನ್ನು ಅನುಮಾನಿಸ್ತದೆ, ಅದೇ ಬದುಕು ನೀವೊಂದು ಮಟ್ಟವನ್ನು ಮುಟ್ಟಿದಾಗ ನಿಮ್ಮನ್ನು ಸನ್ಮಾನಿಸ್ತದೆ. ಇದು ಬದುಕಿನ ವೈವಿಧ್ಯತೆ ಇದು. ಹಾಗಾಗಿ ನಮಗೆ ಗೊತ್ತಿದೆ, ಈಗ ಕೊಡುವಂಥದ್ದು ಭಾಳ ಸುಲಭದ ಕೆಲಸ, ತಗೊಳ್ಳುವಂಥದ್ದಲ್ಲ, ಭಾಳ ಕಷ್ಟಕರ ಕೆಲಸ. ಯಾರನ್ನ ಕೇಳಬೇಕಂದ್ರೆ ಮನುಷ್ಯ ನೋಸಲಾಚನೆ, ಸಾಕಷ್ಟು ಮನಸ್ಸಲ್ಲಿ ಗೊಂದಲಗಳು, ಆತಂಕ, ನಾಚಿಕೆ ಇದೆಲ್ಲ ಕೂಡ ಇಟ್ಕೊಂಡು ನಾವು ಕೈ ಹೀಗೆ ಹಿಡಿತೀವಿ. ಒಂದು ಮರ್ಯಾದೆಯನ್ನ ಹಿಡಿಯಷ್ಟು ಮಾಡ್ಕೊಂಡು ಅಂತ ಬರ್ತಾನೆ, ಆ ಭಾವನೆ ನಮ್ಮಲ್ಲಿ ಇರಬೇಕು ಕೊಡುವಾಗ. ಈಗ ನೀವು 100 ಕೊಡುವಲ್ಲಿ 10 ರೂಪಾಯಿ ಕೊಡಿ, 10,000 ಕೊಡುವಲ್ಲಿ 1,000 ಕೊಡಿ, ಅವನೊಂದು ಮರ್ಯಾದೆ ಕೊಟ್ಟು ಮಾತಾಡಿ, ಒಂದಷ್ಟು ಬಾಯಾರಿಕೆ ಕೊಟ್ಟು ಏನು ಕಷ್ಟ ಅಂತ ಕೇಳಿ ಬಂದು ಅಷ್ಟೇ ಸಮಾಧಾನ ಆಗುತ್ತೆ. ಅದನ್ನೇ ನಾವು ಅವ್ರು ಜೋರು ಮಾಡಿ ಇದು ಮಾಡಿದರೆ ಇದಕ್ಕೋಸ್ಕರ ಏನಾಗುತ್ತೆ, ನಾವು ಅವ್ರು ಬಂದಾಗ ಅವರ ಕಷ್ಟಕ್ಕೆ ನಾವು ಕರಗಬೇಕು, ಮತ್ತೆ ಒಂದು ಅಧಿಕಾರ ಇದ್ದಾಗ 4 ಜನ ಮಾತು ಕೇಳ್ತಾರೆ, ಏನಾದ್ರು ಮಾಡಿಕೊಡಿಯಪ್ಪ, ಅವ್ರು ಬಂದರೆ ಕಷ್ಟ ಇದೆ ಅಂಥೇಳಿ ಮಾಡುವ ಇಷ್ಟು ಬರ್ತಾರೆ. ಮತ್ತು ವೈಯಕ್ತಿಕವಾಗಿ ನಿಮಗೆ ದೇವರು ಬದುಕಲಿಕ್ಕೆ ನಮಗೆ ಅದರ ಅಷ್ಟನ್ನು ಕೊಟ್ಟಿದ್ದಾನೆ, ತುಂಬ ಅಗರ್ಭ ಶ್ರೀಮಂತರು ಏನು ನಾವಲ್ಲ, ಅದೇ ಬದುಕಲಿಕ್ಕೆ ಒಂದು ವ್ಯವಸ್ಥೆಯನ್ನು ಭಗವಂತ ನಮಗೆ ಈಗ ಮಾಡಿಕೊಟ್ಟಿದ್ದಾನೆ. ನಿನ್ನೆವರೆಗೆ ತುಂಬ ಕಷ್ಟಪಟ್ಟಿದ್ದೆ, ಅದು ಈಗ ಬದುಕಲಿಕ್ಕೆ ಒಂದು ದಾರಿಯನ್ನು ಭಗವಂತ ಮಾಡಿಕೊಟ್ಟಿದ್ದಾನೆ. ಸೊ ಇನ್ನೊಂದು, ಈ ಗೋವುಗಳ ಬಗ್ಗೆ ನಿಮಗೆ ಅಪಾರವಾದ ಕಾಳಜಿ ಇದೆ. ಗೋ ವಿಹಾರ ಅನ್ನುವಂಥದ್ದನ್ನು ಇತ್ತೀಚೆಗಷ್ಟೇ ನೀವು ಲೋಕಾರ್ಪಣೆ ಮಾಡಿದರೆ, ಅದ್ರ ಬಗ್ಗೆ ಒಂಚೂರು ತಿಳಿಸ್ಬೋದು? ನನ್ನ ತಾಯಿಗೆ ಗೋವುಗಳನ್ನು ತುಂಬ ಪ್ರೀತಿ, ಹಾಗಾಗಿ ನಾವೊಂದು 6-7 ವರ್ಷದ ಹಿಂದೆ ಇದನ್ನು ಇಲ್ಲಿ ಭಾಗೀರಥಿ ಗೋಗ್ರಹ ಅಂತೇಳಿ ಪ್ರಾರಂಭ ಮಾಡ್ತೀವಿ. ತಾಯಿ ಹೆಸರಲ್ಲಿ ಭಾಗೀರಥಿ ಅಂತೇಳಿದ್ರೆ, ನಮ್ಮೊಂದು ನಾವು ಸಣ್ಣದಿರುವಾಗ ಒಂದು ಸಣ್ಣ ಭಾಗೀರಥ ಒಂದು ಹಸು ಇತ್ತು, ಅದು ತುಂಬ ವರ್ಷ ನಮ್ಮ ಮನೇಲಿ ಇತ್ತು. ನಮ್ಮ ತಾಯಿ ಅದನ್ನು ಹೇಳ್ತಿದ್ರು, ಭಾಗೀರಥಿ ಅಂತೇಳಿ ಅದಂತೊಂದು ಎಷ್ಟು ಒಳ್ಳೆಯ ಹೆಸರು ಅದು ಅಂತೇಳಿ. ಹಾಗಾಗಿ ಆ ಹೆಸರಲ್ಲಿ ಒಂದು ಭಾಗೀರಥಿ ಗೋಗ್ರಹ ಅಂತೇಳಿ ನಾವು ಪ್ರಾರಂಭ ಮಾಡ್ತೀವಿ. ಅನಂತರದಲ್ಲಿ ಮೊನ್ನೆ 4ನೇ ವರ್ಷದಲ್ಲಿ ನಾವೇನು ಹೋದ ಸಲ ಒಂದು 2-3 ಸಾವಿರ ಕಿಟ್ ಹಂಚಿದ್ವಿ ನಾವು ಬೇರೆ ಬೇರೆ ಕೋವಿಡ್ ಟೈಮಲ್ಲಿ ತುಂಬ ಜನ. ಆಮೇಲೆ ಒಂದು 3-4 ಆಂಬುಲೆನ್ಸ್ ಪತ್ರಿಕೆಗಳವರು ನಾವಿಬ್ಬರು ಸೇರಿ ನಾವು 4 ಆಂಬುಲೆನ್ಸನ್ನು ಬಿಟ್ಟಿವಿ. ಅದು 1,000 ಜನರಿಗೆ ಹೆಲ್ಪ್ ಆಯಿತು. ಯಾಕಂದ್ರೆ ಅದು ಕೂಡ ಹೇಗೆ ಅಂತೇಳಿದರೆ, ನನ್ನ ಕಣ್ಣು ಮುಂದೆ ಒಂದು 3-4 ಜನ ಬೆಳಿಗ್ಗೆ ಹೇಳಿದರೆ ಆಂಬುಲೆನ್ಸ್ ಸಾಯಂಕಾಲ ಬರೋದು, ಅಷ್ಟೊತ್ತಿಗೆ ಪ್ರಾಣ ಹೋಗ್ಬಿಟ್ಟಿದೆ. ಹಾಗೆ ನಾವು ತುಂಬ ಸೀರಿಯಸ್ ಆಗಿ ಯೋಚನೆ ಮಾಡಿ ಪತ್ರಿಕೆಗಳು ನನ್ನನ್ನು ಅಮೆರಿಕಕ್ಕೆ ತೊಗೊಂಡೋದನ್ನು ಕರ್ಕೊಂಡು ಆಮೇಲೆ ಅಕ್ಕ ಸಮ್ಮೇಳನ ಕರ್ಕೊಂಡೋದಂಥ ಪತ್ರಿಕೆಗಳು. ಹಾಗಾಗಿ ನಾನು ಅವ್ರಿಗೆ ಹೋಗಿ ಹೇಳಿದೆ, ನಾವು ಏನಾದರೂ ಮಾಡಬೇಕು, ಜನ ಸಾಯ್ತಾ ಇದ್ದಾರೆ ಗುರುಗಳೇ, ಆಯಿತು ನಾವು ನೀವೆಲ್ಲ ಸೇರಿ ಮಾಡೋದು, 4 ಆಂಬುಲೆನ್ಸನ್ನು ನಮ್ಮ ತಾಯಿ ಹೆಸರಲ್ಲಿ ಬಿಟ್ಟಿದ್ವಿ. ಓಕೆ. ಮೊನ್ನೆ 4ನೇ ವರ್ಷಕ್ಕೆ ಏನು ಮಾಡಿದ್ವಿ, ಒಂದು ಏನಾದರೂ ಒಳ್ಳೆ ಕೆಲಸ ಮಾಡಬೇಕು ಅಂದಾಗ ನಮ್ಮ ತಾಯಿ ಹೆಸರಲ್ಲಿ ಒಂದು ಸುಮಾರು 700 ಜನ ಕ್ಯಾನ್ಸರು ಕಿಡ್ನಿ ಪೇಷೆಂಟ್ಗಳಿಗೆ ಒಂದು 5,000 ರೂಪಾಯಿ ಧನ ಸಹಾಯ, ಆಮೇಲೆ ಒಂದು ಈ ಆಶಾ ಕಾರ್ಯಕರ್ತರು ಅಂತೇಳಿ ಅವರಿಗೆ ಒಂದೊಂದು ಸೀರೆ ಮತ್ತೊಂದಿಷ್ಟು ಆಹಾರದ ಕಿಟ್ಗಳನ್ನು, ಪೌರ ಕಾರ್ಮಿಕರಿಗೆ ಒಂದಷ್ಟು ಅವರಿಗೆ ಒಂದು ಬಟ್ಟೆ ಪ್ಯಾಂಟು ಶರ್ಟು ಮತ್ತೊಂದಿಷ್ಟು ಕಿಟ್ಟನ್ನು ಕೊಟ್ಟು ಒಂದು ಗುರ್ಮೆ ಗೋವಿಹಾರ ಅಂತೇಳಿ, ಅಂದರೆ ಇನ್ನೊಂದಷ್ಟು ಹಸುಗಳನ್ನ ಸೇರ್ಕೊಂಡು ಬೇರೆಯವ್ರದ್ದಲ್ಲ ನಮ್ಮದೇ, ಅವನೊಂದು ಅಲ್ಲಿ ಗೋವಿಹಾರ ಥರ ಮಾಡಿ ಅದು ಅಲ್ಲಿ ಒಂದಷ್ಟು ಸಾಯಂಕಾಲ ಜನರಿಗೆ ಕೂಡ ಈ ಭಾಗದ ಜನರಿಗೆ ಒಂದಷ್ಟು ಅಲ್ಲಿ ಬೆಂಚ್ಗಳನ್ನು ಹಾಕಿ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡೋಣ ಅಂತೇಳಿ ಅಂದ್ಕೊಂಡು ಮೊನ್ನೆ ಅಷ್ಟು ದೊಡ್ಡ ಕಾರ್ಯಕ್ರಮ. ಓಕೆ. ನಮ್ಮ ತಾಯಿಯ 4ನೇ ಡೆತ್ ಆನಿವರ್ಸರಿ. ಓಕೆ ಓಕೆ. ಈ ಒಂದು ಕಾರ್ಯಕ್ರಮ ಮಾಡಿದ್ವಿ. ಸೊ ಒಟ್ಟಾರೆಯಾಗಿ ಹಲವಾರು ಏಳು ಬೀಳುಗಳನ್ನು ಕಂಡು, ಈ ಎಲ್ಲೋ ಹುಟ್ಟಿದ ಒಂದು ನದಿ ಎಲ್ಲೋ ಹರಿದು ಮತ್ತೆಲ್ಲೋ ಸಮುದ್ರವನ್ನು ಸೇರುತ್ತೆ, ಹರಿಯುವ ನದಿ ಒಮ್ಮೊಮ್ಮೆ ಬತ್ತಿ ಹೋಗುತ್ತೆ ಮತ್ತು ಕೆಲವೊಮ್ಮೆ ತುಂಬಿ ಹರಿಯುತ್ತೆ, ಸುತ್ತಮುತ್ತ ಪ್ರಕೃತಿಯನ್ನು ಹಸಿರಾಗಿರೋ ಹಾಗೆ ಮಾಡುತ್ತೆ, ಅದೇ ನದಿ ಬರಡಾದಾಗ ಬರಗಾಲ ಕೂಡ ಬರುತ್ತೆ. ಸೊ ನಿಮ್ಮ ಜೀವನ ಕೂಡ ಹಾಗೆ, ಎಲ್ಲೋ ಹುಟ್ಟಿರಿ, ಎಲ್ಲೋ ಬೆಳೀತೀರಿ, ಎಲ್ಲೋ ಸಾಧನೆಯನ್ನು ಮಾಡಿದಿರಿ, ಒಂದಷ್ಟು ಜನರಿಗೆ ಸ್ಫೂರ್ತಿಯಾದ್ರಿ, ತುಂಬ ಖುಷಿಯಾಯಿತು. ಕಟ್ಟ ಕಡೆಯದಾಗಿ ನಿಮ್ಮ ಮುಂದಿನ ಪ್ಲ್ಯಾನ್ ಏನು, ಅಥವಾ ಏನು ಯೋಜನೆಗಳನ್ನು ಹಾಕ್ಕೊಂಡಿದ್ದೀರಿ? ಇಲ್ಲ ನೋಡಿ, ಈಗ ಊರಲ್ಲಿ ಬಂದು ಸೆಟ್ಲಾಗಿ ಆಗಿದೆ, ಹಾಗಾಗಿ ಭಗವಂತ ಕೈ ಹಿಡಿದ್ರೆ ಮತ್ತು ಪಕ್ಷದವರು ನನ್ನ ಮೇಲೆ ನಂಬಿಕೆ ಇಟ್ಟರೆ
ಅವ್ರು ಏನು ಅವಕಾಶ ಮಾಡಿಕೊಟ್ರೆ ಒಂದು ಜನಸೇವೆ ಮಾಡಬೇಕು ಅಂತ ನಾವು ಆಸೆಯನ್ನು ಇಟ್ಕೊಂಡಿದ್ದೀನಿ. ಯಾಕಂದರೆ ನಮ್ಗೆ ಇನ್ನು ಆಲ್ರೆಡಿ 58 ವರ್ಷ ಆಯ್ತು, ಈಗ ಒಂದಷ್ಟು ಶಕ್ತಿ ಇರೋ ತನಕ ಜನರಿಗೆ ಏನಾದರೂ ಮಾಡಬೇಕು, ನನ್ನ ನಂಬಿಕೊಂಡಂಥ ಜನರಿಗೆ ಏನೋ ಮಾಡಬೇಕು, ಈ ಸಮಾಜಕ್ಕೆ ಏನೋ ಮಾಡಬೇಕು ಅಂತ ಆಸೆ ಇದೆ. ಹಾಗಾಗಿ ಈಗ ನಾವು ಏನು ಆಸೆ ಮಾಡಬೇಕು ಹೊರತಾಗಿ ಅದು ಹಕ್ಕಲ್ಲ, ಖಂಡಿತ ಅಲ್ಲ ನಮ್ಮ ಹಿರಿಯರು. ಯಾಕಂತೇಳಿದ್ರೆ ಆಸೆ ಪಡೋದು, ಕನಸು ಕಾಣೋದು ಪ್ರತಿಯೊಬ್ಬ ಜೀವನನ ಜೀವ ಇರುವಂತ ಮನುಷ್ಯನ ಕರ್ತವ್ಯ. ಹೌದು, ನಾವು ಕನಸು ಕಾಣದೇ ಇದ್ರೆ ಆಸೆ ಪಡೆದಿದ್ರೆ ಏನು ಮಾಡ್ಲಿಕ್ಕೆ ಆಗದ, ಅದು ಹಕ್ಕಂತಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಇದ್ರಲ್ಲಿ ನೋಡಿ, ಈ ಸಂಘ ಪರಿವಾರ ತುಂಬಾ ಜನ ಖಾಲಿ ಚಪ್ಪಲಿ ಇಲ್ಲದೆ ಹೊಟ್ಟೆ ತುಂಬ ಊಟ ಮಾಡಿದೆ, ಒಂದು ಜೋಳಿಗೆಯನ್ನು ಹಾಕೊಂಡು ಬರೇ ಕಾಲಲ್ಲಿ ನಡೆದು ಈ ಪಕ್ಷವನ್ನು, ಈ ಸಂಘಟನೆ ಕಟ್ಟಿದಂಥವ್ರು. ಸೊ ಅವರ ತ್ಯಾಗದ ಮುಂದೆ, ಅವರ ಕೊಡುಗೆ ಮುಂದೆ ನಮ್ದು ಏನೂ ಅಲ್ಲ, ಏನೂ ಅಲ್ಲ. ಸ್ವಲ್ಪ ಕೆಲಸ ಮಾಡಿದ್ವಿ ಮಾಡಿದ್ವಿ ಬಿಟ್ಟರೆ ಅವ್ರನ್ನೆಲ್ಲ ನೋಡುವಾಗ ನಮಗೂ ನಾಚಿಗೆ ಆಗ್ತದೆ. ನಾವು ಕ್ಲೈಮ್ ಮಾಡಬಾರ್ದು, ಖಂಡಿತ ಕ್ಲೈಮ್ ಮಾಡಬಾರ್ದು. ಕೊಟ್ಟರೆ, ಅವಕಾಶ ಕೊಟ್ಟರೆ ಅದೇ ಸರಸ್ ಅಂತಲ್ಲ ಈಗ, ಹೌದು, ಅದು ಬಿಟ್ಟು ಬೇರೆ ಬದುಕಿದೆ ಇದೆ ಇದೆ ಇದೆ. ಕೊಟ್ಟರೆ ಒಂದು ಜನಕ್ಕೆ ಏನೋ ಮಾಡಬೇಕು ಅಂತ ಆಸೆ ಇದೆ ಅಷ್ಟೇ. ಸೊ ಬಹುಶಃ ಮುಂದಿನ ದಿನಗಳಲ್ಲಿ ನಿಮ್ಮಂಥ ಒಬ್ಬ ಹೃದಯವಂತಿಕೆಯ ವ್ಯಕ್ತಿಯನ್ನು ನಾವು ರಾಜಕೀಯದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ, ಅಂದರೆ ಈಗ ಈ ಭಾಗದ, ಈ ಕರಾವಳಿ ಭಾಗದ ಜನರ ಕೂಗೇನಿದೆ, ಕನಸುಗಳೇನಿದೆ, ಅದಕ್ಕೆ ವಿಧಾನಸಭೆಯಲ್ಲಿ ದನಿಯಾಗುವಂಥ ಒಂದು ದಿನ ಬರಲಿ ಅನ್ನೋವಂಥದ್ದು ನಿಮ್ಮ ಅಭಿಮಾನಿಗಳ ಆಸೆ, ಹಾರೈಕೆ. ಆ್ಯಂಡ್ ಈ ಸ್ಪಂದನ ಟಿ ವಿ ಈ ರೀತಿಯಾದಂಥ ಒಂದು ಮೈ ಆಟೋಗ್ರಾಫ್ ಕಾರ್ಯಕ್ರಮದ ಮೂಲಕ ಒಂದಷ್ಟು ಸಮಾಜಕ್ಕೆ ಸ್ಫೂರ್ತಿ ನೀಡುವಂಥ ವ್ಯಕ್ತಿಗಳನ್ನು ಕರೆದು ಅವರ ಜೀವನದ ಜರ್ನಿಯನ್ನು ತಿಳಿಸೋದ್ರ ಮೂಲಕ ಎಲ್ಲೋ ಒಂದು ಕಡೆ ನಿಮ್ಮ ಮಾತಲ್ಲಿ ಒಂದಷ್ಟು ಜನರಿಗೆ ಕಲಿತಾರೆ, ಅಥವಾ ಒಂದಷ್ಟು ಜನ ಡಿಪ್ರೆಷನ್ನಿಗೆ ಹೋದವರು, ಇಲ್ಲ ನಾನೆಲ್ಲ ಕಳ್ಕೊಂಡೆ ಅನ್ನೋರು ಮತ್ತೆ ನಾನು ಹೊರಗೆ ಬರಬೇಕು, ಸಾಧಿಸಬೇಕು ಅನ್ನೋ ಮೆಸೇಜ್ ಸಿಗುತ್ತೆ. ಈ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಿ ಸರ್? ಖಂಡಿತ ಪ್ರಸನ್ನ, ವಿಲಾಸ್ ನಾಯಕರು ನನ್ನ ಆತ್ಮೀಯ ಸ್ನೇಹಿತರು, ಅವರು ನಾನು ಮೊದಲಿಂದ ಸಂಪರ್ಕನ ಇಟ್ಕೊಂಡಂತ ಸ್ಪಂದನ ಜೊತೆಗೆ. ಬಹುಶಃ ಇಲ್ಲಿ ಈಗ ನಿಮ್ಮ ದಿಗ್ವಿಜಯ ಚಾನಲ್ಲಿ ರಕ್ಷತ್ ಅವರು ಪ್ರಥಮವಾಗಿ ನನ್ನ ಇಂಟರ್ವ್ಯೂ ಮಾಡಿದ್ರು ಈ ಭಾಗದಲ್ಲಿ. ಅದಕ್ಕೆ ಈ ಟಿ ವಿಗೆಲ್ಲ ಹೋಗ್ತಾ ಇದ್ದೆ, ಬಳ್ಳಾರಿನಲ್ಲಿ ಬೇರೆ ಕಡೆ ನಾನು ಇಂಟರ್ವ್ಯೂ ಮಾಡ್ತಾ ಇದ್ದೆ, ನಾನೇ ಹೋಗ್ತಾ ಇದ್ದೆ. ಅದು ಈ ಭಾಗಕ್ಕೆ ಬಂದಾಗ ರಕ್ಷತ್ ಶೆಟ್ಟಿ ಅವರು ನನ್ನ ಈ ಸಮಾಜಕ್ಕೆ ನನ್ನ ಪರಿಚಯಿಸಿದಂಥವ್ರು, ಈ ಜನಕ್ಕೆ ನನ್ನ ಪರಿಚಯ ಮಾಡಿದಂಥವ್ರು. ಹಾಗಾಗಿ ನಾನು ಅಂಟಿಲ್ ಮೈ ಲಾಸ್ಟ್ ಬ್ರೆತ್ ನಾವು ಸ್ಪಂದನ ಟಿ ವಿಯನ್ನು ಮರಿಬಾರ್ದು. ಹಾಗೆ ನೀವು ಕೂಡ, ನಾನು ನಿಮ್ಮ ತಾಂತ್ರಿಕ ವರ್ಗಕ್ಕೆ ಮತ್ತು ಪ್ರಸನ್ನ ಮತ್ತು ನಿಮ್ಮ ಇಡೀ ಬಳಗಕ್ಕೆ ನಾನು ಅಭಿನಂದನೆ ಸಲ್ಲಿಸಬೇಕು. ಈ ಥರದ ಒಳ್ಳೆಯ ಕಾರ್ಯಕ್ರಮ ಜನಮಾನಸಕ್ಕೆ ಮುಟ್ಟಬೇಕು. ಯಾಕಂತೇಳಿದರೆ ಇವತ್ತು ನಮ್ಮ ಮಾತುಗಳು ಏನು ಮಾಡಬೇಕು, ಸಮಾಜವನ್ನು ಕಟ್ಟುವಲ್ಲಿ ನೆರವಾಗಬೇಕು. ಹೌದು, ಇವತ್ತು ಕೆರಳಿಕೆಯ ದಿನಮಾನಗಳಲ್ಲಿ ಅದು ಅರಳಿಕೆ ಅನುಭವ ನಮ್ದು ಆಗಬೇಕು. ನಮ್ಮ ಮಾತುಗಳು, ನಮ್ಮ ನಡೆಗಳು, ನಮ್ಮ ನುಡಿಗಳು, ನಮ್ಮ ಇಡೀ ಈ ಕರ್ತವ್ಯಗಳು ಆ ದಿಕ್ಕಿನಲ್ಲಿ ನಾವು ಮುಂದುವರಿಬೇಕು. ಅದನ್ನೇ ಹೇಳ್ತಾರಲ್ಲ, ಇವತ್ತು ಎಲ್ಲವನ್ನು ಕೂಡ ಕಳೆದುಕೊಳ್ಳುವಂಥ ಕಾಲಘಟ್ಟದಲ್ಲಿ ನಾನು ಎಲ್ಲ ಕಡೆ ಹೇಳುವಂಥದ್ದು, ಮನಸ್ಸು ಮಾರುಕಟ್ಟೆಯಾಗಿದೆ, ಚಿಂತೆಗಳ ಸಂತೆಯಾಗಿದೆ, ಜಗ್ಗಾಟದ ಜಾತ್ರೆಯಾಗಿದೆ, ಪಾತಕಗಳ ಪಾತ್ರೆಯಾಗಿದೆ, ಹೀಗೆ ಬಗೆಹರಿದ ಲೆಕ್ಕ ಉತ್ತರ ಸಿಗದ ಪ್ರಶ್ನೆಗಳಲ್ಲಿಯೇ ನಮ್ಮ ಬದುಕು ಕಳೆದು ಹೋಗ್ತಾ ಇದೆ. ಅದನ್ನು ಮೀರಿ ಈ ಸಮಾಜ ಜನ ಬೆಳೀಬೇಕು, ಒಳ್ಳೆತನದ ಕಡೆಗೆ ನಾವು ಮುಖ ಮಾಡಿ ಕೊಡಬೇಕು. ನಮ್ಮ ಮಾತುಗಳು, ನಮ್ಮ ಮತ್ತು ಕೃತಿಗಳು ಅದು ಒಳ್ಳೆತನಕ್ಕೆ ನಾವು ಸಾಕ್ಷಿ ಆಗಬೇಕು, ಒಳ್ಳೆಯದಕ್ಕೆ ಸಾಕ್ಷಿ ಆಗಬೇಕು. ಯಾಕಂದರೆ ಭಗವಂತ ನಮ್ಗೆ ಒಂದಷ್ಟು ಜ್ಞಾನವನ್ನು ಕೊಟ್ಟಿದ್ದಾನೆ. ನಾನು ತುಂಬ ನನ್ನ ಒಂದು ಹ್ಯಾಬಿಟ್ ಅಂತ ಹೇಳಿದರೆ ಅದು ಕಟ್ ಮಾಡಬೇಕಾದ್ರೆ ಅದು ನನ್ನ ಅತ್ಯಂತ ಸಂತೃಪ್ತಿಯ ಒಂದು ಕ್ಷಣ ಅಂತೇಳಿ ನಾನು ಪುಸ್ತಕವನ್ನು ತುಂಬ ಓದ್ತೀನಿ. ಫಾರಿನ್ ಹೋಗಲಿ ಏನೇ ಆಗಲಿ ನಾನು ಒಂದಷ್ಟು ಪುಸ್ತಕಗಳನ್ನು ತೊಗೊಂಡು ಹೋಗ್ತೇನೆ. ಬರೆಯೋದು ಇದೆಯಾ ಸರ್? ಇಲ್ಲ, ಬರೆಯೋದು ಭಾಳ ಕಮ್ಮಿ, ಓದೋದು ಜಾಸ್ತಿ, ಟೈಮೇ ಸಿಗೋದಿಲ್ಲ, ಬರ್ಲಿಕ್ಕೆ ಟೈಮ್ ಸಿಗೋದಿಲ್ಲ. ನಾನು ಹೇಳಿದೆ 4 ಗಂಟೆ, 1:30, 2 ಗಂಟೆ ಆಗ್ತದೆ, ಬೆಳಿಗ್ಗೆ ಮತ್ತೆ 7 ಗಂಟೆಗೆ ಮನೆಗೆ ಜನ ಬರ್ತಾರೆ. ಹಾಗಾಗಿ ಬರಲಿಕ್ಕೆ ಟೈಮ್ ಸಿಗುದಿಲ್ಲ. ಆಸೆ ಇದೆ ಬರೀಬೇಕು, ಒಂದೊಂದು ಮುಂದೆ ಒಂದು ದಿವಸ ಬರದೇನು, ನನ್ನ ಬದುಕಿನ ಅನುಭವನ ನಾನು ಬರದೇನು ಕೂಡ. ಖಂಡಿತವಾಗ್ಲೂ ಒಂದು ಒಳ್ಳೆ ಪುಸ್ತಕ ಸಿಗುತ್ತೆ. ಖಂಡಿತ ಅದರಿಂದ ಏನು, ದಿಸ್ ಇಸ್ ಟೂ ಅರ್ಲಿ. ನಾವು ನಮ್ಮ ಬಗ್ಗೆನೇ ನಾವು ಬರ್ಕೊಂಡ್ರೆ ಅದು ಆತ್ಮರತಿ ಅಂತ ಹೇಳ್ತಾರೆ, ಅದು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಒಂದು ಒಳ್ಳೆಯ ಚಿಂತನೆಯನ್ನು ಇಟ್ಕೊಂಡು ಈ ಸಮಾಜವನ್ನು ಕಟ್ಟಬೇಕಂತ. ಮತ್ತೆ ಏನು ಗೊತ್ತಾ, ನಿಮ್ಮ ಬಹಳ ದೊಡ್ಡ ನ್ಯಾಯ ಏನ ಅಂತೇಳಿ ನಿಮ್ಮ ಆತ್ಮ. ನಿಜ, ನೀವು ತಪ್ಪು ಮಾಡಿದಿರೋ ಒಪ್ಪು ಮಾಡಿ ನಿಮ್ಮ ಆತ್ಮ ಗೊತ್ತಾಗುತ್ತೆ. ನೀವೇನು ಅನ್ನೋದು ನಿಮ್ಮ ಆತ್ಮ ನಿಮಗೆ, ಅದು ನಿಮ್ಮನ್ನು ನೀವು ತಪ್ಪು ಮಾಡಿದಾಗ ಅದು ನಿಮ್ಮನ್ನು ಕ್ವಶನ್ ಮಾಡ್ತಾ ಹೋಗ್ತದೆ. ಆ ಆತ್ಮ ಜಾಗೃತಿಯನ್ನು ನೀವು ಬೆಳೆಸ್ಕೊಳ್ತಾ ಹೋದರೆ ಖಂಡಿತ ಒಂದಲ್ಲ ಒಂದು ದಿವಸ ನೀವು ಅದೊಂದು ನಿಮ್ಮ ಗುರಿಯನ್ನು ನೀವು ಮುಟ್ತೀವಿ. ಸೊ ಈ ಒಂದು ಸಂದೇಶದ ಜೊತೆಗೆ ಸರ್ ತುಂಬ ಖುಷಿಯಾಯಿತು, ಧನ್ಯವಾದಗಳು ನಿಮಗೆ ನಮ್ಮ ಸ್ಪಂದನ ಟಿ ವಿಯ ಪರವಾಗಿ, ಹಾಗೆ ನಮ್ಮೆಲ್ಲ ವೀಕ್ಷಕರ ಪರವಾಗಿ. ಯಾಕಂತ ಹೇಳಿದರೆ
ನಿಮ್ಮ ಜೀವನದಲ್ಲಿ ಅದು ಶಬ್ದಗಳಲ್ಲಿ ವರ್ಣಿಸ್ಲಿಕ್ಕೆ ಆಗದೇ ಇರುವಂಥದ್ದು ಅಥವಾ ಅಕ್ಷರಗಳಲ್ಲಿ ನಾವು ಸ್ಟೋರ್ ಮಾಡಿ ಇಡ್ಲಿಕ್ಕೆ ಸಾಧ್ಯವೇ ಇಲ್ಲದೇ ಇರೋಷ್ಟು ವಿಷಯಗಳಿದೆ. ಅದರಲ್ಲಿ ಹೆಕ್ಕಿ ತೆಗೆದ ಕೆಲವೊಂದು ವಿಷಯಗಳನ್ನು ತಿಳಿಸಿದ್ರಿ. ಆ್ಯಂಡ್ ಈ ಕಾರ್ಯಕ್ರಮ ನೋಡಿದಂಥ ಸಾಕಷ್ಟು ಜನ ನಿಮ್ಮ ಮಾತುಗಳಿಂದ ಇನ್ಸ್ಪೈರ್ ಆಗಿ ಜೀವನದಲ್ಲಿ ಎಲ್ಲೋ ಹಿಂದೆ ಹೋಗ್ತಾ ಇರೋರು ಮುಂದೆ ಬರುವಂತಾಗಲಿ ಅನ್ನುವಂಥದ್ದು ನಮ್ಮ ಆಶಯ. ನಿಮ್ಮ ಈ ಬಿಸಿ ಸ್ಕೆಡ್ಯೂಲ್ ಮಧ್ಯೆ ಕೂಡ ಒಂದಷ್ಟು ಟೈಮನ್ನು ನಮಗೋಸ್ಕರ ಮೀಸಲಿಟ್ರಿ. ಮೈ ಆಟೋಗ್ರಾಫ್ ಟೀಮ್ ಪರವಾಗಿ, ಸ್ಪಂದನಾ ಟೀಮ್ ಪರವಾಗಿ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮಸ್ಕಾರ. ಜೀವನಯಾನದಲ್ಲಿ ಸಾಧನೆಯ ಯಾತ್ರೆಯನ್ನು ಮಾಡ್ತಾ ಇರುವಂಥ ಸಾಧಕರ ಬದುಕಿನ ಕಥೆಗಳು ಇವತ್ತಿನ ಎಪಿಸೋಡ್ ಅನ್ನೋ ಡೈರಿಯಲ್ಲಿ ಇಷ್ಟೊತ್ತು ಗುರ್ಮೆ ಸುರೇಶ್ ಶೆಟ್ಟಿಯವರು ಅವರ ನೆನಪಿನ ಆಟೋಗ್ರಾಫನ್ನು ಹಾಕಿದರು. ಸದ್ಯಕ್ಕೆ ಕೊನೆಯ ಸಾಲನ್ನು ನಾನು ಬರೆಯುವಂಥ ಟೈಮ್ ಆಗಿದೆ. ಇಷ್ಟೊತ್ತು ಈ ಕಾರ್ಯಕ್ರಮವನ್ನು ನೋಡಿದಂಥ ಎಲ್ಲ ಸ್ಪಂದನಾ ಟಿವಿಯ ವೀಕ್ಷಕರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಆ್ಯಂಡ್ ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೊಬ್ಬ ಸಾಧಕನ ಜೊತೆಗೆ ನಾನು ಬರ್ತೀನಿ. ಅಲ್ಲಿಯವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ಸ್ಪಂದನಾ ಟಿವಿ. ಹಾಗೆ ಒಳ್ಳೆಯ ಯೋಚನೆ, ಒಳ್ಳೆಯ ಆಲೋಚನೆ, ಒಳ್ಳೆಯ ಕೆಲಸಗಳು ಸದಾ ನಿಮಗೆ ಸಾಥನ್ನು ಕೊಡ್ತಾ ಇರಲಿ. ಧನ್ಯವಾದಗಳು. STM Film Studio, the complete movie solution. ಇಲ್ಲಿ ಫಿಲ್ಮ್ ಎಡಿಟಿಂಗ್, ಬ್ಯಾಕ್ಗ್ರೌಂಡ್ ಸ್ಕೋರ್, ಸ್ಟಿರಿಯೋ ಮಿಕ್ಸಿಂಗ್ ಅಂಡ್ ಮಾಸ್ಟರಿಂಗ್, ಪ್ರಿವ್ಯೂ ವಿತ್ ಸರೌಂಡ್ ಸೌಂಡ್, 7.1 ಅಂಡ್ 5.1 ಮಿಕ್ಸಿಂಗ್ ಅಂಡ್ ಮಾಸ್ಟರಿಂಗ್, TI, TPX ಆಥರಿಂಗ್, SFX, ಡಬ್ಬಿಂಗ್, ಸೌಂಡ್ ರೆಕಾರ್ಡಿಂಗ್ ಮತ್ತು ಮ್ಯೂಸಿಕ್ ಪ್ರೋಗ್ರಾಮಿಂಗ್ ಆಗಿ ಸಂಪರ್ಕಿಸಿ STM Film Studio, the complete movie solution.